नमस्ते ಗೆಳೆಯರೇ ಗರ್ಭರಕ್ಷದ ವಿಚಾರ ಮಾತಾಡೋದಕ್ಕೆ ಅಹೋರಾತ್ರ ಬಂದಿದ್ದಾನೆ. ಏನಿದು ಗರ್ಭರಕ್ಷ? ಭೂಗರ್ಭವೇ, ಮಾನವ ಗರ್ಭವೇ, ದೇವಾಲಯದ ಗರ್ಭಗುಡಿಯೇ, ಎಲ್ಲ ಒಂದೇ. ಗುಜರಾತಿನಲ್ಲಿ ಗರ್ಭ ನೃತ್ಯ ಅಂತ ಆಗುತ್ತೆ, ಗರ್ಭಾ ಡ್ಯಾನ್ಸ್ ಅಂತ. ಅಲ್ಲಿ ಮಧ್ಯದಲ್ಲಿ ಕೃಷ್ಣನನ್ನು ಕೂರಿಸಿ ಸುತ್ತಲೂ ನೃತ್ಯ ಮಾಡ್ತಾರೆ, ಅದು ಗರ್ಭರಕ್ಷ. ಅದು ಬನ್ನಿ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ. ಏನಕ್ಕೆ ಬಂದ ಅಹೋರಾತ್ರ ಅಂತ? ಕನ್ನಡ ಪ್ರೇಮ ಅಂದರೆ ಅರ್ಥವಿಲ್ಲದವ್ರನ್ನ ಸ್ವಂತದ ಸ್ವಾರ್ಥ ತೀರಿಸ್ಕೊಳ್ಳಲು ಆ ಕನ್ನಡ ಮಾತಾಡು ಅಂತ ಅಸಭ್ಯ ವರ್ತನೆ ಮಾಡುವವರೇ, ಕನ್ನಡ ಬರುವವರನ್ನ ಕನ್ನಡ ಮಾತಾಡಿದ್ರೂ ಕೂಡ ನಿನಗೆ ಕನ್ನಡ ಬರಲ್ಲ ಅಂತ ಹಿಂಸಿಸುವವರೇ, ನಿಮಗಿದು ಗೊತ್ತೇ? ಅಜ್ಞಾನದ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದೇವೆ ನಾವು ಕನ್ನಡದವರು ಅಂತ. ಏನಿದು? ಸುಮಾರು ದಿವಸಗಳಿಂದ ಈ ಅಪ್ರಾಕೃತ ವೈದ್ಯಕೀಯ ವಿಧಾನದ ಅತ್ಯಂತ ಹೆಚ್ಚು ಪ್ರಮಾಣದ ವೈದ್ಯರು ಮತ್ತು ಸೋನೋಗ್ರಫಿಯವರು ಮಾಡ್ತಾ ಇರೋ ಮನುಷ್ಯನ ಮೇಲಿನ ದಬ್ಬಾಳಿಕೆಯ ವಿರುದ್ಧ ಎದ್ದು ನಿಂತೆವು. ಯಾವಾಗ ಅಂದರೆ, ಅನೇಕ ಜನ ಗರ್ಭಿಣಿಯ ದಂಪತಿಗಳು, ಗರ್ಭಿಣಿ ಮತ್ತು ಆಕೆಯ ಪತಿ ಇಬ್ಬರೂ ಸೇರಿ ಅಹೋರಾತ್ರನನ್ನು ಅಪ್ರೋಚ್ ಮಾಡಿ ಇದಕ್ಕೇನಾದರೂ ಸಾಲ್ವೇಷನ್ ಹುಡುಕಬೇಕು, ನಮಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಅವರೇ ವಾಲಂಟಿಯರ್ಸ್ ಆಗಿ ಗರ್ಭರಕ್ಷಾ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದಕ್ಕೆ ಈ ಅಹೋರಾತ್ರನನ್ನು ಸೇರಿಸ್ಕೊಂಡ್ರು. ಅಹೋರಾತ್ರ ಯಾವ ಆರ್ಗನೈಸೇಷನಲ್ಲೂ ಇರೋದಿಲ್ಲ, ಸೇವೆ ಮಾಡ್ತಾನೆ. ಬೇಕಾದರೆ ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಯಾವುದೇ ಆರ್ಗನೈಸೇಷನ್ ಆಗಲಿ ಅದಕ್ಕೆ ಇವನಿಗೆ ಇಷ್ಟ ಆದರೆ ಮುನ್ನುಗ್ತಾನೆ. ಅದನ್ನು ಮಾಡಿದ್ವಿ, ಎಲ್ಲ ನಾರ್ಮಲ್ ಡೆಲಿವರಿಗಳಾಗ್ತಾ ಇದೆ. ಅದಕ್ಕೆ ನಾವು ಮಾಡಿದ ತಂತ್ರ ಏನು ಗೊತ್ತಾ? ಕರ್ನಾಟಕದ ಯಾವ ಯಾವ ನರ್ಸಿಂಗ್ ಹೋಮಲ್ಲಿ ಎಷ್ಟೆಷ್ಟು ನಾರ್ಮಲ್ ಆಗ್ತಾ ಇದೆ, ಎಷ್ಟೆಷ್ಟು ಸಿಜೇರಿಯನ್ ಆಗ್ತಾ ಇದೆ, ಯಾವ ಯಾವ ಊರುಗಳ ಗರ್ಭಿಣಿಯರು ಯಾವ ಯಾವ ಆಸ್ಪತ್ರೆಗೆ ಹೋಗಬೇಕು, ಯಾವ ಯಾವ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿ ಮಾಡ್ತಾ ಇದ್ದಾರೆ. ಕೆಲವಾರು ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ನಮಗೆ ಕಂಡು ಬಂದದ್ದು 5,000 ಕೊಟ್ಟರೆ ನಾರ್ಮಲ್ ಡೆಲಿವರಿ ಮಾಡ್ತೀವಿ, ಇಲ್ಲಾಂದರೆ ನೀನು ಅನುಭವಿಸ್ಕೋ ಅಂದವರು ಇದ್ದಾರೆ. ಅದನ್ನೆಲ್ಲ ನಾವು ರಿವೀಲ್ ಮಾಡೋದಿಲ್ಲ, ಯಾಕಂದರೆ ನಮಗೆ ಆ ಶೋಷಣೆಗೆ ಒಳಗಾದವರು ನಿಮಗೆ ಮ್ಯಾಟ್ರ್ ಇರಲಿ ಸರ್, ಆದರೆ ಇವಾಗ ಹೇಳಬೇಡಿ. ಆದರೆ ನಿಧಾನಕ್ಕೆ ಇದನ್ನು ತಡೆಗಟ್ಟೋಣ, ಆದಷ್ಟು ನಾವು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡು ಬಂದ್ವಿ ಅಂತ ಹೇಳಿದವರಿದ್ದಾರೆ. ಇವೆಲ್ಲ ಅಂಕಿಅಂಶಗಳೊಂದಿಗೆ ಆಚೆ ಬಂದರೂ ಇವತ್ತಿನ ಲೈವ್ಗೆ ಬರಲು ಕಾರಣ ಹೇಳ್ತಾ ಇದ್ದೀನಿ, ಕನ್ನಡ. ನಮ್ಮ ಗರ್ಭರಕ್ಷಾ ಗ್ರೂಪಲ್ಲಿ ಅನೇಕ ಪ್ರೊಫೆಸರ್ಸ್ ಇದ್ದಾರೆ, ಕನ್ನಡ ಲೆಕ್ಚರರ್ಸ್ ಇದ್ದಾರೆ. ಅವರ ದಿನನಿತ್ಯದ ಕೆಲಸ ಏನು ಗೊತ್ತಾ? ಗರ್ಭರಕ್ಷಾ ಟೀಮಲ್ಲಿ ಸೋನೋಗ್ರಫಿ ರಿಪೋರ್ಟ್ಸು, ಡಾಕ್ಟರ್ ರಿಪೋರ್ಟ್ಸ್ ಬಂದರೆ ಅದನ್ನು ಕನ್ನಡೀಕರಿಸಿ ಹೇಳೋದು, ಸಾರ್ ಇದರಲ್ಲಿ ಏನಿದೆ ಹೇಳಿ ಸಾರ್. 1,800 ರೂಪಾಯಿ, 1,000 ರೂಪಾಯಿಯಿಂದ 1,800 ರೂಪಾಯಿವರೆಗೂ ಒಂದೊಂದು ಸ್ಕ್ಯಾನಿಂಗ್ ರಿಪೋರ್ಟ್ಗೆ ದುಡ್ಡು ಕೊಡುವುದು ಗರ್ಭಿಣಿ ಮತ್ತು ಆಕೆಯ ಪತಿ, ಆಕೆಯ ತಂದೆ ತಾಯಿ. ಹೀಗಿರುವಾಗ ನೀವು ಕೊಡುವ ಭಾಷೆ ಇಂಗ್ಲೀಷು, ಅದು ನಮ್ಮ ಭಾಷೆಯಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೊಬ್ಬ ವೈದ್ಯ, ಆತ ಕೊಟ್ಟಿಲ್ವಲ್ಲ ದುಡ್ಡು, ಆತನೂ ಅದನ್ನು ಓದೋಕ್ಕೆ ದುಡ್ಡು ತಗೋತಾನೆ. ಏನಾದರೂ ಮಾಡಿ, ಆದರೆ ಆ ರಿಪೋರ್ಟ್ ನಾವು ಕನ್ನಡದಲ್ಲಿ ಓದದೇ ಇರೋದಕ್ಕೆ ಇದೇನು ಟಿಪ್ಪು ಸುಲ್ತಾನ್ ಸರ್ಕಾರ ಆಗಿದೆಯಾ? ಪಾರ್ಸಿ ಭಾಷೆಯಲ್ಲಿ ನೀತಿ ಸಂಹಿತೆ ಮಾಡಿ, ಜನರಿಗೆ ಅರ್ಥವಾಗದೇ ಇರುವಂತಹ ನೀತಿ ಸಂಹಿತೆ ಮಾಡಿ, ಜನ ಪ್ರತಿಯೊಂದನ್ನು ಯಾರೋ ಪಾರ್ಸಿ ಬರೋವರೆಗೆ ಹೋಗಿ ಓದಿಸ್ಬೇಕಾಗಿತ್ತಲ್ಲ, ಹೀಗೆ ಮಾಡಬೇಕು ಅಂತಿದ್ದೀರೇನಾ? ಪ್ರತಿಯೊಬ್ಬರು ಈ ರಿಪೋರ್ಟಲ್ಲಿ ಏನು ಬರೆದಿದೆ, ಕತ್ತಿಗೇನೋ ಸುತ್ತಕೊಂಡಿದೆಯಂತೆ, ಮಗು ಮೋಷನ್ ತಿಂದಿದೆಯಂತೆ, ಇದನ್ನೆಲ್ಲ ಹೆಂಗೆ ನಮ್ಗೆ ಅರ್ಥ ಆಗ್ತಿಲ್ಲ, ಅರ್ಥವಾಗದ ಭಾಷೆಯಲ್ಲಿ ಜನಗಳನ್ನು ಮೋಡಿ ಮಾಡಲು ಹೋಗಿದ್ದೀರಾ? ನೀವು ಓದಿಕೊಂಡಿಲ್ವಾ ಕನ್ನಡ? ಹುಟ್ಟು ಈಯಿಂದಾನೇ ಆರಂಭವಾಗಿದ್ದು ಎಲ್ಲ ವೈದ್ಯರುಗಳೇ, ನಿಮ್ಮ ವೈದ್ಯಕೀಯ ಶಾಸ್ತ್ರ ಮತ್ತು ನೀವು ಇಂಗ್ಲೀಷಲ್ಲಿ ಓದ್ಕೊಂಡಿರ್ಬೋದು. ಯಾಕೆ? ಗೂಗಲ್ ಕನ್ವರ್ಟರ್ಸ್ ಇಲ್ವಾ, ಟ್ರಾನ್ಸ್ಲೇಟರ್ಸ್ ಇಲ್ವಾ,
ನೀವು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಕೊಡಿ, ಜನ ಅರ್ಥ ಮಾಡ್ಕೊಳ್ಳೋ ಭಾಷೆಯಲ್ಲಿ ಬರ್ಕೊಡಿ ನೀವು. ಎಷ್ಟು ದುಃಖ ಆಗುತ್ತೆ, ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ, ಕನ್ನಡ ಓದಕ್ಕೆ ಬರ್ತಾ ಇಲ್ಲ ರಿಪೋರ್ಟ್ಗಳು. ಮತ್ತು ಇನ್ನೊಬ್ಬ ಓದಕ್ಕೆ ಬರೋರ ಹತ್ರ ಹೋಗಬೇಕು, ಅದು ಆ ಭಾಷೆ ಇದೆಯಲ್ಲ, ಆ ಭಾಷೆ ಬೇರೆಯವರಿಗೂ ಅರ್ಥ ಆಗೋದಿಲ್ಲ. ಏನು ಹೊಟ್ಟೆಲಿ ಮಗು ಆರೋಗ್ಯಕರವಾಗಿದೆ ಅಂತ ಬರ್ಕೊಡೋದಕ್ಕೆ ನೀವು ಅನ್ಡೈಜೆಸ್ಟಬಲ್ ಸ್ಕ್ರಿಪ್ಟ್ಸ್ ಎಲ್ಲ ಮಾಡ್ತೀರಾ ನೀವು? ನಮ್ಮ ಗರ್ಭರಕ್ಷಾ ಇರೋವರೆಗೂ ನಾವು ಇದರ ವಿರುದ್ಧ ನಿಲ್ತೀವಿ. ಹೆಚ್ಚು ಡೆಲಿವರಿಗಳನ್ನ ನಾವು ಮಾಡಿದ್ವಿ. ಸರ್ಕಾರಿ ವೈದ್ಯ ದೇವಪೂಜ್ಯ ಡಾಕ್ಟರ್ ನಿಸ್ಸಾರ್ ಫಾತಿಮಾ ಮತ್ತು ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲೊಬ್ಬರು, ನಿನ್ನೆ ಸುಶೀಲಾ ಜೋಸೆಫನ್ ಅವರೊಬ್ಬರು ಎಲ್ಲ ಸಿಕ್ಕಿದ್ದಾರೆ. ಎಲ್ಲರೂ ಅವ್ರ ಹತ್ರ ಕ್ಯೂ ನಿಂತಿದ್ದಾರೆ. ಹಾಸನಲ್ಲಂತೂ ನಮ್ಮ ಗರ್ಭಿಣಿಯರು ಗದಗು ಬೀದರು ಗುಲ್ಬರ್ಗಾಯಿಂದ ಬಂದು ರೂಮ್ ಮಾಡಿಕೊಂಡು ತಿಂಗಳುಗಟ್ಟಲೆ ಇದ್ದು ಅವ್ರ ಹತ್ರ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡು ಹೋಗ್ತಾರೆ. ಸುಮಾರು 20,000 ಹೆಚ್ಚು ಡೆಲಿವರಿಗಳನ್ನು ನಾರ್ಮಲ್ ಡೆಲಿವರಿ ಮಾಡಿ ಖ್ಯಾತರಾದ ಸಮಾಜ ಸೇವಕಿ ಆಗಿಬಿಟ್ಟಿದ್ದಾರೆ ನಿಸ್ಸಾರ್ ಫಾತಿಮಾ ಸರ್ಕಾರಿ ಹಾಸ್ಪಿಟ್ಲ್ ಹಾಸನದಲ್ಲಿ. ಅವರು ಮಾಡೋದೇನೋ ನೀವು ಮಾಡದೇ ಇರೋದೇನೋ, 99% ಡೆಲಿವರೀಸ್ ಸಿಸೇರಿಯನ್ ಮಾಡ್ತಾ ಇರೋ ಅಂತ ನರ್ಸಿಂಗ್ ಹೋಮ್ಗಳು ಇದೆ. ಇದು ಸರಿನಾ? ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತಾರೆ 1,800 ರೂಪಾಯಿ. ವಾಟ್ ಈಸ್ ದ ಕಿಕ್ ಬ್ಯಾಕ್? ಐ ಡೋಂಟ್ ಇಂಟರ್ಫೇರ್ ಇನ್ ದಟ್. ಒಬ್ಬರು 1,000 ರೂಪಾಯಿಗೆ ಮಾಡ್ಕೊಡೋದೇನೋ, ಇನ್ನೊಬ್ಬರು 1,800 ರೂಪಾಯಿಗೆ ಮಾಡ್ಕೊಡೋದೇನೋ. ನಿನ್ನೆ ಒಬ್ಬರ ಹತ್ರ ವಿಚಾರಿಸಿದ್ರೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇರಬೇಕು ಅಂದವರು 1,000 ರೂಪಾಯಿಗೆ ಮಾಡಿದ್ರು. ನೀವು 1,800 ರೂಪಾಯಿ ತೊಗೊಂಬನ್ನಿ, ಯಾರ ಪ್ರಿಸ್ಕ್ರಿಪ್ಷನು ಬೇಡ ಅಂತ. ಯಾಕೆ? ನಮಗೆ ಹಕ್ಕಿಲ್ವಾ ಸೋನೋಗ್ರಫಿ ಮಾಡಿಸೋದಕ್ಕೆ? ಸೋನೋಗ್ರಫಿ ನನ್ನ ಮಗು ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೊಬ್ಬರು ಬರ್ಕೊಡ್ಬೇಕಾ? ಇದು ಯಾವ ನ್ಯಾಯ? ದುಡ್ಡು ಕೊಡೋದು ನಾವು, ಮಕ್ಕಳಿಗೆ ಶಾಲೆಗೆ ಫೀಸ್ ಕೊಡೋದು ನಾವು, ಬಯಸ್ಕೊಳ್ಳೋದು ಪೇರೆಂಟ್ಸು. ಅನ್ಯಾಯದ ಪರಮಾವಧಿಯಾಗಿದೆ. ಈ ಲೈವ್ ಇದೆಯಲ್ಲ ಎಕ್ಸ್ಕ್ಲೂಸಿವ್ಲಿ ಗರ್ಭರಕ್ಷಕ್ಕಾಗಿ. ದಯವಿಟ್ಟು ಕರ್ನಾಟಕ ಸರ್ಕಾರ, ನೀವೊಂದು ನಿಯಮ ಪಾಲನೆ ಮಾಡಿ. ಇನ್ನು ಮುಂದೆ ಸ್ಕ್ಯಾನಿಂಗ್ ರಿಪೋರ್ಟು ಪೇಷಂಟು ಅರ್ಥ ಮಾಡ್ಕೊಳ್ಳೋ ಭಾಷೆಯಲ್ಲಿ ಬರಬೇಕು. ಅದು ಕನ್ನಡ, ಕರ್ನಾಟಕದಲ್ಲಿ ಕನ್ನಡದಲ್ಲಿರಬೇಕು. ಬೇಕಾದರೆ ಅವರು ಡಾಕ್ಟ್ರಿಗೆ ಬೇರೆ ರಿಪೋರ್ಟ್ ಕೊಡಲಿ, ಕನ್ನಡ ಅರ್ಥ ಮಾಡ್ಕೊಳ್ಳೋಂಗಿರಬೇಕು. ಮತ್ತು ಸ್ಕ್ಯಾನಿಂಗಿಗೆ ಹೋದಾಗ 1,800 ರೂಪಾಯಿ ಕೊಟ್ಟರೆ ಏಯ್ ನೀನು ಆಚೆ ನಿಲ್ತ್ಕೋ ಅಂತಾರೆ ಗಂಡನನ್ನು. ಏನ್ರಿ ಇದು ಅಸಭ್ಯ ಭಾಷೆ? ಅಬ್ರಾಡಲ್ಲಿ ಫಾರಿನ್ನಲ್ಲಿ ಗರ್ಭಿಣಿಗೆ ಹೆರಿಗೆಯಾಗುವ ಸಮಯದಲ್ಲಿ ಆಕೆಯ ಗಂಡ ಆಕೆಯ ತಾಯಿ ಒಳಗಡೆ ಬಿಡ್ತಾರೆ, ಏಯ್ ಇಲ್ಲ ಹೊರಗಡೆ ನಿಲ್ಲು ಅಂತಾರೆ. ಯಾಕೆ ಕದಿಬೇಕೇನೋ? ಯಾಕೆ ಹೊರಗಡೆ ನಿಂತ್ಕೋಬೇಕು? ಪತಿ ಪತ್ನಿ ಎರಡು ದೇಹ ಒಂದು ಆತ್ಮ ಇದ್ದ ಹಾಗೆ ಪತಿನ ಒಳಗಡೆ ಬಿಡಿ. ಅದಕ್ಕೆ 10,000 ನಿಯಮಗಳು, ಡಿಸ್ಟರ್ಬ್ ಮಾಡ್ತಾರೆ ಅಂತ. ಪತಿ ಬಿಡಿ, ಹುಡುಗಿ ತಾಯಿಯನ್ನು ಒಳಗಡೆ ಬಿಡಿ. ಅದೇ ನೀವೇ ಡೆಲಿವರಿ ಮಾಡೋದು, ಪೇಷಂಟ್ ಅನ್ಕಾನ್ಷಿಯಸ್ ಆಗಿರಲ್ಲ. ನೀವು ನಮ್ಮನ್ನು ಅನುಮಾನ ಬಿದ್ದರೆ ನಾವು ನಿಮ್ಮನ್ನು ಅನುಮಾನ ಬೀಳಲ್ಲ? ಅದೊಂದು ಪ್ರಾಕೃತಿಕ ಸಹಜ ಕ್ರಿಯೆ ರೀ. ನಿಮ್ಮ ತಾತ ನಿಮ್ಮ ಮುತ್ತಾತಂದ್ರನ್ನ ನಿಮ್ಮ ಥರ ಹಾಸ್ಪಿಟಲ್ಸಲ್ಲಿ ಆಪರೇಷನ್ ಥಿಯೇಟರ್ಸಲ್ಲಿ ಮಾಡಿಲ್ಲ ಡೆಲಿವರಿ? ಮನೆಗಳಲ್ಲಿ ಹಸುವಿನ ಕೋಣೆಗಳಲ್ಲಿ ಮಾಡಿದ್ದಾರೆ ಡೆಲಿವರಿ. ನಮ್ಮ ಮನೆಯಲ್ಲಿ ಹಸುವಿನ ಕೋಣೆಯಲ್ಲಿ ಹುಟ್ಟಿರೋ ಮಕ್ಕಳಿದ್ದಾರೆ. ಅತಿ ಶ್ರೇಷ್ಠ ಹೆರಿಗೆ ಶ್ರೀರಾಮಚಂದ್ರ ಹುಟ್ಟಿದ ಗೋಶಾಲೆಯಲ್ಲಿ ಹೆರಿಗೆ ನೋವು ಜಾಸ್ತಿ ಆಗಿದ್ದಕ್ಕೆ ಅದು ಸಹಜ ಕ್ರಿಯೆ. ಅದಕ್ಕೆ ಫಾರ್ಮಲಿನ್ ಕ್ಲೀನಿಂಗ್ ಏನು ಬೇಕಾಗಿಲ್ಲ. ನಮ್ಮ ಜನನೂ ಹಾಗೆ ಇದ್ದಾರೆ. ತಾಯಿ ಹೇಳಿದ್ರೆ ಹಿಂಗಲ್ಲಪ್ಪ ತಲೆ ಬೇಜಾರು ಮಾಡ್ಕೋಬೇಡ, ಇನ್ನು ನೋವು ಬರಬೇಕು ಅಂದರೆ ಓಡೋಗಿ ಓಡೋಗಿ ಬೋನಿಗೆ ಬಿದ್ದ ಇಲಿಗಳ ಥರ ಓಡೋಗ್ತಿರಲ್ರು. ನಿಮ್ಮ ತಾಯಿಗಿಂತ ಅನುಭವಿನೇನು ಅವರು, ಅವ್ರು ಇನ್ನೂ ಮದುವೆಗಳು ಕೂಡ ಆಗಿರಲ್ವೋ ಆ ಡಾಕ್ಟರ್ಗಳಿಗೆ, ಅವ್ರಿಗೆ ಹೆರಿಗೆ ನೋವು ಕೂಡ ಬಂದಿರಲ್ಲ. ನಿಮ್ಮ ತಾಯಿಗೆ ಹೆರಿಗೆ ನೋವು ಬಂದು ನಿನ್ನಂತ ಅವ್ರನ್ನ ಎತ್ತಿರ್ತಾರೋ? ಸ್ವಲ್ಪ ಸಹನ ಇರಲಿ, ಪ್ರಾಣಾಂತಿಕ ಅಲ್ಲ ಅದು. ಪ್ರಾಣಾಂತಿಕ ಮಾಡಿ ಭಯದಲ್ಲಿ ನಿಲ್ಲಿಸಿದ್ದಾರೆ ನಿಮ್ಮನ್ನು. ಮೋಷನ್ ತಿಂದು ಎಷ್ಟು ಜನ ಹಳ್ಳಿಯಲ್ಲಿ ಮಕ್ಕಳು ತಾಯಿ ಕೆಲಸದಲ್ಲಿ ನಿರತವಾಗಿದ್ದಾಗ ಅದೇ ಮೋಷನ್ ಮಾಡ್ಕೊಂಡು ಅದೇ ತಿನ್ನತ್ತೆ, ಸಾಯುತ್ತಾ ಮಗು? ಎಷ್ಟು ಮನೆಗಳಲ್ಲಾಗಿಲ್ಲ ನೀವು ಹೇಳಿ ನೋಡೋಣ.
ಯಾರಾದರೂ ಮೋಷನ್ ಉಚ್ಚೆ ಕುಡಿದು ಮೋಷನ್ ತಿಂದರೆ ಸತ್ತೋಗ್ತಾರೆ ಮಕ್ಕಳು. ಮೆಕಾಲ್ ವೆಟ್ ಅಂತ ಭಾಷೆ ಬಳಸ್ತಾರೆ, ಇದನ್ನು ಮೋಷನ್ ತಿಂದಿದೆ ಸತ್ತೋಗುತ್ತೆ ಮಗು ಅಂತ. ಯೂಶಲಿ ಫ್ಯಾಕ್ಟ್ರಿ ಪ್ಯಾಕ್ ಇದ್ದಂಗಿರುತ್ತೆ ಮಗು, ಬಾಯಿ ತೆಗೆಯೋದೇ ಇಲ್ಲ ಅಂತ, ಆಚೆ ಬಂದ ಮೇಲೆ ತೆಗೆಯೋದು. ಆದರೂ ಮೋಷನ್ ಒಳಗೆ ಹೋದರೆ ಪ್ರಾಣ ಹೋಗೋದಿಲ್ಲ ಮಗುಗೆ. ಮಗುಗೆ ಬಾಯಿ ಇದ್ದ ಹಾಗೆ ಗುದದ್ವಾರವೂ ಇರುತ್ತೆ, ಆಚೆ ಬಂದುಬಿಡುತ್ತೆ ತಿಂದಿದ್ದು. ನಮಗೆ ಇವಾಗ ಈ ಲೈವ್ನ ಉದ್ದೇಶ ಕನ್ನಡದಲ್ಲಿ ರಿಪೋರ್ಟ್ಸ್ಬೇಕು, ಮತ್ತು ಸ್ಕ್ಯಾನಿಂಗಿಗೆ ಹೋದವರಿಗೆ ಗೌರವ ಮರ್ಯಾದೆಗಳು ದಕ್ಕಬೇಕು. ದುಡ್ಡು ಕೊಡ್ತಾ ಇದ್ದಾರೆ ಅವರು, ಫ್ರೀಯಾಗಿ ಸಾಲಲ್ಲಿ ನಿಲ್ತಾ ಇಲ್ಲ. ದುಡ್ಡು ಕೊಟ್ಟ ಮೇಲೆ ಗೌರವಾನ್ವಿತವಾಗಿ ಅವ್ರನ್ನ ಕೂಡಿಸ್ಕೊಂಡು ಅವರಿಗೆ ಸ್ಕ್ಯಾನ್ ಮಾಡಿ ಅವರ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಮಗು ಹೇಗಿದೆ ಅಂತ. ಏ ನಾವು ಡಾಕ್ಟ್ರಿಗೆ ಹೇಳ್ಕೊತೀವಿ, ಹೋಗ್ತಾ ಇರೋ ಅಂತಾರೆ. ಕುರಿಗಳ ಥರ ಬದುಕಬೇಡ್ರೋ, ಹುಲಿಗಳೋ ನೀವು, ಕುರಿ ಮಂದೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಹುಲಿ ಮರಿಗಳೋ, ಕರ್ನಾಟಕದ ಹುಲಿಗಳೇ, ಹುಲಿಗಳ ಥರ ಬದುಕರೋ. ಭಯ ಇದ್ರೇ ಇಷ್ಟೆಲ್ಲ ಆಗೋದು. ಕಷ್ಟಪಟ್ಟು ತಾಯಿ ಗರ್ಭದಿಂದ ಹೊರಗಡೆ ಮಗು ಬರೋಕ್ಕಾಗದೆ ಇರೋ ಮಗು ಹೊರಗಡೆ ಬಂದು ಈ ಕೆಟ್ಟ ಪ್ರಪಂಚದಲ್ಲಿ ಹೆಂಗೋ ಬದುಕತ್ತೆ? ಗರ್ಭರಕ್ಷಾ ಹುಟ್ಟಿದ್ದೆ ಅದಕ್ಕೆ. ಭಯ ಬೀಳಬೇಡಿ ಫಸ್ಟು. 9 ತಿಂಗಳು 9 ದಿವಸ ಮೆಡಿಕಲ್ ಲೆಕ್ಕಾಚಾರ ಇಟ್ಬಿಟ್ಟು ಸಣ್ಣಗಿರೋರಾದರೂ, ದಪ್ಪಗಿರೋರಾದರೂ, ಮಗು ಚೆನ್ನಾಗಿರೋರಾದರೂ, ಮಗು ಚೆನ್ನಾಗಿಲ್ಲದೆ ಇರೋರಾದರೂ, ಎಲ್ಲರಿಗೂ ಒಂದೇ ಡೇಟೆ. ಹುಟ್ಟಿದ ಮಗು ಹುಟ್ಟುವ ಸಮಯವನ್ನು ದೇವರೇ ನಿರ್ಧರಿಸಬೇಕಾಗೋದಿಲ್ಲ, ಅದು ನೀವೇನು ನಿರ್ಧರಿಸೋದು. ಈ ಡೇಟ್ಗೆ ಹಾಕ್ಬಿಡ್ಬೇಕಾಯ್ತು, ಇಲ್ಲಾಂದ್ರೆ ಸಿಸೇರಿಯನ್ ಮಾಡಿಬಿಡಿ ಅಂತ. ನಿಮಗೆ ಗೊತ್ತಿಲ್ಲ, ಒಂದು ಘಟನೆ ನಡೀತು, ಸೇವಾ ಕ್ಷೇತ್ರದಲ್ಲಿ ಅಡ್ಮಿಟ್ ಆಗಿತ್ತು ಒಂದು ಪೇಷಂಟು ಸುಮಾರು ವರ್ಷಗಳ ಹಿಂದೆ. ಅದನ್ನು ಮೂರ್ಖನ ಮಾತುಗಳು ಪುಸ್ತಕದಲ್ಲಿ ಬರೆದಿದ್ದಾನೆ. ಅವ್ರ ಹತ್ರ ರಾತ್ರಿ 2 ಗಂಟೆಗೆ ಫೋನ್ ಬಂತು, ಅಪ್ಪ ಇದು ಸಿಸೇರಿಯನ್ ಮಾಡಬೇಕಂತೆ, ನನ್ನ ಡ್ರಿಪ್ಸ್ ಕೊಟ್ಟಿದ್ದಾರೆ, ನನಗಿಷ್ಟ ಇಲ್ಲ, ನಿಮ್ಮ ಮಾತು ಕೇಳಿದ್ದೀನಿ, ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ಆ ಗರ್ಭಿಣಿ ತಾಯಿ ಫೋನ್ ಮಾಡಿ ಇಟ್ಬಿಡ್ತು. ನಿದ್ದೆಯಿಂದ ಎದ್ದು ಕೆಂಪು ಕಣ್ಣುಗಳು ಓಡಿದೆ ಜೆ ಪಿ ನಗರದಿಂದ ಸೇವಾ ಕ್ಷೇತ್ರಕ್ಕೆ. ಏನ್ರಮ್ಮ ಏನಕ್ಕಮ್ಮ ಸಿಸೇರಿಯನ್ನು ಅಂದರೆ, ಆ ಡಾಕ್ಟ್ರ್ ಬಂದು ಏನು ಕುಡಿದು ಬಂದಿದೆಯಾ, ಕಣ್ಣ್ಯಾಗ ಕೆಂಪಗಾಗಿದೆ, ನನಗೆ ಹೇಳ್ಕೊಡ್ತೀಯ ನೀನು ಅಂತ ಗದರಿದ್ರು. ಇಲ್ಲಮ್ಮ ನೀವು ಸಿಸೇರಿಯನ್ ಯಾಕೆ ಮಾಡ್ತಾಯಿದ್ದೀರಿ ಹೇಳಿ ಅಂತ. ಇಲ್ಲ ನಮಗೆ ಗೊತ್ತು ಯಾಕೆ ಮಾಡ್ತಾಯಿದ್ದೀವಿ ಅಂತ, ತಾಯಿ ಹೇಳಬೇಕು, ನೀನೇ ಅವನು ಹೇಳೋಕ್ಕೆ ಅಂತ ಅಂತೂ ಪತ್ನಿಯ ಜೊತೆ ಹೋಗಿದ್ದೆ. ಹಾಗಾದರೆ ಅವ್ನು ಕೆಲಸ ಮಾಡಮ್ಮ, ಆ ಗರ್ಭಿಣಿ ತಾಯಿ ಏನಾದರೂ ಆ ಮನುಷ್ಯನ ಮಾತು ಕೇಳಬಾರ್ದು ಅಂದರೆ ನಾ ವಾಪಸ್ ಹೊಟ್ಟೋಗ್ತೀನಿ ಅಂದೆ. ಆ ಗರ್ಭಿಣಿ ತಾಯಿನ ಕೇಳಿದ್ರು ಅವರು, ಆ ಅವರು ಬೇಡ ಅಂದರೆ ಸಿಸೇರಿಯನ್ ಬೇಡ, ನಾನು ಸತ್ರು ಪರವಾಗಿಲ್ಲ ಅಂದ್ಬಿಟ್ಲ ಹುಡುಗಿ. ಆ ಹುಡುಗಿ ಹತ್ರ ದುಡ್ಡು ಕೂಡ ಇರಲಿಲ್ಲ ಅವಾಗ. ಬಿಡಿಸ್ಕೊಡಿ ಆ ಮಗುನ ಅಂತ ಹೇಳಿದೆ. 2,000 ರೂಪಾಯಿ ಬಿಲ್ ಕಟ್ಟು ಹೋಗು ಅಂತ ಹೇಳಿದ್ರು. ಡ್ರಿಪ್ಸ್ ಬಾಟ್ಲ್ ಕೈಲಿ ಇಟ್ಕೊಂಡು ಸೇವಾ ಕ್ಷೇತ್ರದಿಂದ ರಾತ್ರೋರಾತ್ರಿ ರಾಜಶೇಖರ್ ನರ್ಸಿಂಗ್ ಹೋಮ್ ಕರ್ಕೊಂಡೋದೆ. ನಡೆಸ್ಕೊಂಡು, ಆಟೋಗಳಿಲ್ಲ ಆ ಟೈಮಲ್ಲಿ, ಗರ್ಭಿಣಿ ಬೆಡ್ಡಿಂದ ಅಲ್ಲಿ ಹೋದರೆ ಡಾಕ್ಟ್ರನ್ನ ಕರೆಸ್ಬೇಕು ಹಂಗೆ ಹಿಂಗೆ ಅಂದರು. ಆ ಡಾಕ್ಟ್ರ್ ಬಂದು, ನಾಳೆ ನಾನು ಅಬ್ರಾಡ್ಗೆ ಹೋಗ್ತಾಯಿದ್ದೀನಿ, ಹೌದು ಇದು ಸಿಸೇರಿಯನ್ ಮಾಡಿಬಿಡ್ಬೇಕು ಅಂದರು. ಇನ್ನು ಬಿಡಲ್ಲ ಈ ಮ್ಯಾಟ್ರನ್ನ, ಸಿಸೇರಿಯನ್ ಮಾಡೋಕ್ಕೆ ಕಾರಣನೇ ಇಲ್ಲ ಅಂತೇಳಿ ತಾಯೇ ನಮಸ್ಕಾರ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಸ್ನೇಹಿತರೊಬ್ಬರಿಗೆ ಫೋನ್ ಮಾಡಿ ಅರ್ಜೆಂಟ್ ಕಾರ್ ತಗೊಂಬಾರ ಅಂತೇಳಿ ಮಾರ್ಥಾಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಮಾರ್ಥಾಸ್ ಹಾಸ್ಪಿಟ್ಲಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಗಂಟೆಗೆ ಒಳ್ಳೆಯ ಮಗು, ಮಾವಿನ ಹಣ್ಣಿನಂಥ ಮಗು, ನಾರ್ಮಲ್ ಡೆಲಿವರಿ ಆಯಿತು. ಇಷ್ಟೇಕೆ ಅಹೋರಾತ್ರನ ಇಬ್ಬರು ಮಕ್ಕಳನ್ನು, ಕೊನೆಯ ಇಬ್ಬರು ಮಕ್ಕಳನ್ನು, ಆಲ್ಮೋಸ್ಟ್ 3 ಮಕ್ಕಳನ್ನು, ಮೂರನೇ ಮಗುನ ಇವನು ವೈದ್ಯರೊಡನೆ ಕೂಡಿ ಮಾಡ್ದ, 2 ಮಕ್ಕಳನ್ನು ಇವನೇ ಡೆಲಿವರಿ ಮಾಡಿಸ್ದ. ಆಗೋದಿಲ್ಲ, ತಾಯಿ ಸತ್ತೋಗುತ್ತೆ, ಮಗು ಸತ್ತೋಗುತ್ತೆ ಅಂತ ಹೆದರ್ಸಿದ್ರು. 4.5 ಕೆಜಿ ಇದೆ ಮಗು ಅಂತೆಲ್ಲ ಹೆದರ್ಸಿದ್ರು. ಎಲ್ಲ ನರ್ಸಿಂಗ್ ಹೋಮ್ ನಿಂಗೆ ಗಂಡ ಹುಚ್ಚ ಅಂತ ಹೇಳಿದ್ರು. ಆ ಅಮ್ಮ ಹುಚ್ಚನೇ ಬೆಟ್ರ್ ನಿಮಗಿಂತ ಅಂತ ಹೇಳಿ ಅದನ್ನ ನೀನು ಆಸ್ಪತ್ರೆಗೆ ಕಾಲಿಡಲ್ಲ ಅಂತ ಹೇಳ್ತು ಆ ಹುಡುಗಿ. 1 ತಿಂಗಳು 20 ದಿವಸ ಅದಾದ 20 ದಿವಸ ಆಯುರ್ವೇದ ಪ್ರಸೂತಿ ವಿಜ್ಞಾನ, ಪ್ರಸೂತಿ ತಂತ್ರ ಎಲ್ಲ ವಿದ್ಯೆಗಳನ್ನು ಓದಿಕೊಂಡು
ಅಹೋರಾತ್ರ ಮನೆಯಲ್ಲೇ ಡಿಲಿವರಿ ಮಾಡ್ದ. ಅಹೋರಾತ್ರ ಮನೆಯಲ್ಲಿ ನಿರ್ಧಾರ ಮಾಡಿದಾಗ ಡಿಲಿವರಿ ಮಾಡಬೇಕು ಅಂತ ಆಜು ಬಾಜು ಮನೆಯವ್ರಿಗೆ ಗೊತ್ತಾಗಿ ಅವರೆಲ್ಲ ಬೇಸರ ಮಾಡಿಕೊಂಡ್ರು, ನಮ್ಮ ಬಿಲ್ಡಿಂಗಲ್ಲಿ ನೀವು ಇರೋದು ಬೇಡ, ನಮಗಿದು ಇಷ್ಟ ಇಲ್ಲ, ಏನಾದರೂ ಅನಾಹುತ ಆದರೆ ಅಂತ ಹೇಳಿ ಹಠ ಮಾಡಿದ್ರು. ಅವರ ಸಮಾಧಾನಕ್ಕೆ ಒಂದು ಆ್ಯಂಬುಲೆನ್ಸ್ ತಂದು ಬಿಲ್ಡಿಂಗ್ ಮುಂದೆ ನಿಲ್ಲಿಸಿದ್ದಾಯಿತು. ಆದರೆ ಮನೆಯಲ್ಲಿ ಮಗು ಯಾವುದೇ ತೊಂದರೆ ಇಲ್ಲದೆ ಮಕ್ಕಳಾದವು, ಮಗು ಆಯಿತು, ಇನ್ನೊಂದು ಮಗುನೂ ಹಾಗೆ ಆಯಿತು. ನೆಕ್ಸ್ಟ್ ಡೇ ಸೊಸೈಟಿ ಅವರೆಲ್ಲ ಬಂದು ಆರು ತುರಾಯಿಗಳು ತೊಗೊಂಬಂದು ಯು ಆರ್ ಪ್ರೌಡ್ ಟು ಅವರ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಯಾಕೆ ಗೊತ್ತಾ? ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕಪುಲ್ ಡಿಫೈ ಡಾಕ್ಟರ್ಸ್ ಹ್ಯಾವ್ ಡಿಲಿವರಿ ಅಟ್ ಹೋಮ್ ಅಂತ ಒಂದು ಆರ್ಟಿಕಲ್ ಬಂದು ಆಜ್ ತಕ್ ಅನ್ನೋ ಚಾನಲ್ ಇತ್ತವಾಗ. ಅದರಲ್ಲಿ ಎಲ್ಲದರಲ್ಲೂ ಧಮಾಲಾಗೋಯ್ತು ನ್ಯೂಸು. ದೊಡ್ಡ ದೊಡ್ಡ ಡಾಕ್ಟರ್ಗಳು ಬಂದು ಉತ್ತರ ಹೇಳೋಕ್ಕೆ ಬೆಬ್ಬೆಬ್ಬೆ ಅನ್ನೋ ಥರ ಆಯಿತು ಘಟನೆ. ಇದನ್ನು ನೋಡಿದ ಆಸ್ಟ್ರೇಲಿಯಾದ ಡಾಕ್ಟರ್ ಒಬ್ಬರು, ಆ್ಯಕ್ಟರ್ ಒಬ್ಬರು, ಅವ್ರ ಮನೇಲೆ ಅವರು ಡಿಲಿವರಿ ಮಾಡಿದ್ರು. ಆ ಟೈಮ್ಸ್ ಆಫ್ ಇಂಡಿಯಾ ಆರ್ಗ್ಯುಮೆಂಟ್ಸ್ ಮೂರು ದಿನ ಸತತವಾಗಿ ಕಂಟಿನ್ಯೂಸ್ ಆಗಿ ನಡೀತು. ಇದಕ್ಕೆಲ್ಲ ಕಾರಣ ಅಭಯ. ಹೋದರೆ ನಿನ್ನ ಜೊತೆ ನಾನು, ಗೆದ್ದರೆ ನನ್ನ ಜೊತೆ ನೀನು ಅಂತ ಹೇಳಿದ್ದೆ ಪತ್ನಿಗೆ. ಪ್ರಾಣಕ್ಕೆ ಅಂಜಬಾರ್ದು. ರಾಮಕೃಷ್ಣರಿಗೆ ನೀವೇ ಹೋಗಿ ಸಿಸೇರಿಯನ್ ಮಾಡಿದ್ರ? ಅವರೆಲ್ಲ ಹುಟ್ಟಿಲ್ವಾ? ದೊಡ್ಡ ದೊಡ್ಡ ಮಹಾನುಭಾವರು ಹುಟ್ಟಿಲ್ವಾ? ಮಹಾತ್ಮ ಗಾಂಧಿ ಹುಟ್ಟಿದ್ದು ಸಿಸೇರಿಯನ್ ಇಂದನ? ಸಿಸೇರಿಯನ್ ಅನ್ನೋ ಕಾನ್ಸೆಪ್ಟ್ ಇತ್ತ ಅವಾಗ? ನೀವು ವಾದ ಮಾಡ್ಬೋದು ಅವಾಗ ಅವ್ರು ಸಾಯ್ತಿದ್ರು ಇವ್ರು ಸಾಯ್ತಿದ್ರು, ಅವಾಗೆಲ್ಲ ಹಂಗಾಗ್ತಿತ್ತು, ನಾವು ಅದನ್ನು ಉಳಿಸ್ತಾ ಇದ್ವಿ. ಏನು 99% ಆಗ್ತಿತ್ತ? 0.01% ಅಮೇರಿಕಾದಲ್ಲಿ ಆಗುತ್ತೆ ಸಿಸೇರಿಯನ್, ನಿಮ್ಮಲ್ಲಿ ಯಾಕೆ 99%? ಇವನ್ನೆಲ್ಲ ಮಾತಾಡಬಾರ್ದು ಅಂತಿದ್ರೆ ತುಂಬ ಆಯಿತು. ನಮಗೆ ಅದು ಬೇಕಿಲ್ಲ, ನಮಗೆ ಕನ್ನಡದಲ್ಲಿ ರಿಪೋರ್ಟ್ಸ್ ಬೇಕು. ನಮಗೆ ಸಾಕಾಗಿದೆ ಜನಗಳಿಗೆ ಹೇಳಿ ಹೇಳಿ ಹೇಳಿ. ಈ ರಿಪೋರ್ಟಲ್ಲಿ ಏನಿದೆ ಸಾರ್, ಡಾಕ್ಟ್ರು ಸಿಸೇರಿಯನ್ ಅಂತಿದ್ದಾರೆ, ಕತ್ತಿಗೆ ಎರಡು ಬಳ್ಳಿ ಸುತ್ತಕೊಂಡಿದೆ, ಕರುಳು ಬಳ್ಳಿ, ಕೃಷ್ಣ ಹುಟ್ಟಿದ್ದ ಕರುಳು ಬಳ್ಳಿ ಸುತ್ತಕೊಂಡು ಎಲ್ಲಿ? ಅವರು ಸ್ಕ್ಯಾನಿಂಗ್ ಮಾಡಿದರೆ ಆ ಕೃಷ್ಣನ್ನು ಸಿಸೇರಿಯನ್ ಮಾಡಿಬಿಡ್ತಿದ್ರು ಜೈಲೊಳಗಡೆ. ದೇವಕಿಗೆ ಸಹಾಯಕರು ಇರಲಿಲ್ಲ, ಗಂಡನೇ ಸಹಾಯಕ ವಾಸುದೇವ ಡೆಲಿವರಿ ಮಾಡ್ದ ಜೈಲೊಳಗಡೆ ಕೃಷ್ಣನಿಗೆ. ಕತ್ತಿಗೆ ಸುತ್ತಕೊಂಡಿತ್ತು, ಹಾಗಾಗಿ ಕತ್ತಿಗೆ ಸುಟ್ಕೊಂಡು ಮಕ್ಕಳನ್ನು ಮಾವನಿಗೆ ಕಂಟಕ ಅಂತ ಹೇಳ್ತಾರೆ. ಯಾಕಂದರೆ ಮಾವ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅನ್ನೋ ಭಾವನೆಗೆ ಕಂಸನ ಧ್ವಂಸ ಆಯ್ತಲ್ಲ, ಅದಕ್ಕೋಸ್ಕರನೇ ಆ ನೀತಿ ಬಂದಿದ್ದು. ಮಾವನಿಗೆ ಎಣ್ಣೆಯಲ್ಲಿ ಮುಖ ತೋರಿಸ್ತಾ ಇದ್ರು ಮಕ್ಕಳಿಗೆ. ಮೂಢನಂಬಿಕೆ ಏನ್ರಿ ಇದು? ಅನುಭವ ನಂಬಿಕೆ ಇದು. ಮಾತಾಡಬಾರ್ದು ಮಾತಾಡಬಾರ್ದು ಅಂದರೆ ದಿನನಿತ್ಯ ಜಾಸ್ತಿ ಆಗೋಯ್ತು. ಇದರಿಂದ ದೇವರಾಣಿಗೆ ಆ ರೀತಿ ಇನ್ಕಮ್ ಆಗೋದಿಲ್ಲ. ನೀವು ಬೇಕಾದ್ರೆ 15,000 ತೊಗೊಂಡು ನಿನ್ನೆ ನಾರ್ಮಲ್ ಡೆಲಿವರಿ ಮಾಡಿದ್ದಾರೆ. ಒಬ್ಬರು ದೇವತೆ, ಅಮ್ಮ ದೇವತೆ, ಬೆಂಗಳೂರಲ್ಲಿದ್ದಾರೆ, ಸುಶೀಲಮ್ಮ ಅಂತ. 10,000 ಕೂಡ ಖರ್ಚಾಗ್ತಿರಲಿಲ್ಲ. ಕಾಲಿಗೆ ನಮಸ್ಕಾರ ಮಾಡೋಕೆ ಹೋದ್ರಂತೆ ಗಂಡ ಹೆಂಡತಿ, ಬೇಡಮ್ಮ ಬೇಡ ದೇವ್ರಿಗೆ ಮಾಡಿ ಅಂತ ಹೇಳಿದ್ರಂತೆ. ಹೊಟ್ಟೆ ಸಂಕಟ ಆಗ್ತದೆ. 60,000 ಕೊಟ್ಟರು ನಾರ್ಮಲ್ ಡೆಲಿವರಿ ಮಾಡೋರ ಗತಿ ಇಲ್ದಂಗೆ ಆಗಿದೆ. 120,000 ಬಿಲ್ ಆಗ್ತಾ ಇದೆ ಸಿಸೇರಿಯನ್ಗೆ. ಹೊಟ್ಟೆಗೆ ಕಟ್ಟು, ನಿಮ್ಮ ಹೊಟ್ಟೆ ಕಟ್ ಮಾಡಿ ನಿಮಗೇ ದುಡ್ಡು. ದುಡ್ಡು ಹೋದರೆ ಹೋಯ್ತು, ಜೀವನ ಪರ್ಯಂತ ಬೆನ್ನಿಗೆ ಕೊಟ್ಟ ಇಂಜೆಕ್ಷನಿಂದ ಬೆನ್ನು ನೋವು, ಗರ್ಭಾಶಯ ಕುಯ್ದಿರೋದ್ರಿಂದ ಅದರ ಸೈಜಲ್ಲಿ ವ್ಯತ್ಯಾಸ. ಅದು ಗರ್ಭಾಶಯ ಹೆಬ್ಬೆಟ್ಟಿನಷ್ಟು, ಗರ್ಭವತಿಯ ಹೆಬ್ಬೆಟ್ಟಿನಷ್ಟು ಚಿಕ್ಕದಿರುತ್ತೆ. ಹೆಣ್ಣಿನ ಗರ್ಭವತಿಯ ಗರ್ಭಾಶಯ ಇಷ್ಟೇ ಇರೋದು, ಅದು ಮಗು ಆದಾಗ ಇಷ್ಟಾಗುತ್ತೆ, ಮತ್ತು ಮಗು ಹುಟ್ಟಿದ ನಂತರ ಮತ್ತೆ ಇಷ್ಟೇ ಆಗುತ್ತೆ. ಆದರೆ ಈ ಕುಯ್ದ ಗರ್ಭಾಶಯ ಸ್ವಲ್ಪ ಊದ್ಕೊಳ್ಳುತ್ತೆ. ಊದ್ಕೊಂಡ ತಕ್ಷಣ ಸುತ್ತಮುತ್ತಲು ಇರೋ ಎಲ್ಲ ಅವಯವಗಳು ಪ್ರೆಷರ್ಗೊಳಗಾಗುತ್ತೆ. ಯಾರಾದರೂ ಒತ್ತಿದ್ರೆ ಹೆಂಗಾಗುತ್ತೆ ಹಂಗೆ. ಆವಾಗ ಆ ನೋವು, ಈ ನೋವು, ಕಿಡ್ನಿ ನೋವು ಎಲ್ಲ, ಅದು ಹೊಟ್ಟೆಯಲ್ಲಿ ಎಷ್ಟು ಜಾಗದಲ್ಲಿ ಏನೇನು ಅಡ್ಜಸ್ಟ್ ಆಗಬೇಕು ಅಷ್ಟೇ ಆಗೋದು. ಪಾಪ ಮೊದಲೇ ಹೆಣ್ಣು ಮಕ್ಕಳು ಸೌಂದರ್ಯವನ್ನು ಪ್ರೀತಿಸುವವರು, ಅವರಿಗೆ ಏನು ಮಾಡಿದ್ರೂ ಕಡಿಮೆ ಆಗಿದ್ರೆ ಅಂತ ಜಾರು ಹೊಟ್ಟೆ, ಹೊಟ್ಟೆ ಮೇಲೆ ಕಟ್ಟು, ಬೆನ್ನು ನೋವು, ಹೇಳ್ಕೊಳಕ್ಕಾಗಲ್ಲ, ಕೆಲಸ ಜಾಸ್ತಿ ಇರುತ್ತೆ, ದುಡ್ಡು ಕಟ್ಟಿ ಜೀವನ ಪರ್ಯಂತದ ನರಕ. ಅದಾದ ನಂತರ ಎರಡನೇ ಮಗುಗೆ ನಾರ್ಮಲ್ ಆದರೂ ಆಗಬಾರ್ದು, ಯಾಕಂದರೆ ಮೊದಲು ಸಿಸೇರಿಯನ್ ಆಗಿದೆಯಲ್ಲ, ಇವಾಗಲೂ ಸಿಸೇರಿಯನ್ನೇ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ. ನಾನು ನಿಮಗೆ ಅನೇಕ ಉದಾಹರಣೆಗಳು ಕೊಡ್ತೀನಿ. ಮೊದಲು ಸಿಸೇರಿಯನ್ ಆಗಿರೋದು ನಾರ್ಮಲ್ ಮಾಡಿಸಿದ್ದೀವಿ. ಇದಕ್ಕೆಲ್ಲ ನೀವು ಧೈರ್ಯ ತಗೋಬೇಕು, ಎದ್ದು ನಿಂತ್ಕೋಬೇಕು. ನಾವು
ಎಲ್ಲದಕ್ಕೂ ಸಿದ್ಧ ಅಂತ ತಾಯಿ ಪ್ರಿಪೇರ್ ಆದರೆ ಏನು ಬೇಕಾದರೂ ನಾವು ಮಾಡಬಹುದು. ಅದು ಬಿಟ್ಟು ಎಲ್ಲದರಲ್ಲೂ ಹೋರಾಡಬೇಕಾಗಿದೆ. ಇವತ್ತು ಅಹೋರಾತ್ರ ಜೂಜು ಮುಕ್ತ ಭಾರತ ಒಂದೇ ಅಲ್ಲ, ಗರ್ಭರಕ್ಷಾ, ಉರುಗರಕ್ಷಾ, ಸಿಕ್ಕ ಸಿಕ್ಕಲ್ಲಿ ಹಾವುಗಳನ್ನು ಕೊಲ್ತಾ ಇದ್ದಾರೆ, ಮಳೆ ಇಲ್ಲದಂತಾಗ್ತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತಾ ಇದೆ, ಹಾವುಗಳಿಂದನೇ ಮಳೆ ಬರೋದು. ಗಮನ ಇಟ್ಟು ಕೇಳಿ, ಹಾವುಗಳಿಲ್ಲ ಅಂದರೆ ಮರಗಳೇ ಸತ್ತೋಗುತ್ತೆ. ಹಾವುಗಳಿಗೆ ಈಕೊಲಾಜಿಕಲ್ ಲಿಂಕ್ ಇದೆ, ಪಕ್ಷಿಗಳಿಗಿದೆ ಈಕೊಲಾಜಿಕಲ್ ಲಿಂಕ್. ಗುಬ್ಬಿಗಳಿಲ್ದಂಗೆ ಆಗೋಗಿದೆ, ಪಕ್ಷಿ ರಕ್ಷಾ ಮಾಡಿದ್ವಿ. ಗೋವಿನ ಗಂಡು ಸಂತಾನ ಇಲ್ದಂಗೆ ಮಾಡ್ಕೋತಾ ಇದ್ದೀರಿ, ಹುಟ್ಟಿದ ತಕ್ಷಣ ಕಸಾಯಿ ಕೊಡ್ತಾ ಇದ್ದೀರಿ. ಏನಂತ ಹೇಳಿ, ಜ್ಯೋತಿಷ್ಯ ಹೇಳ್ತಾನೆ ಅಹೋರಾತ್ರ ಅಂತಾರೆ. ಜ್ಯೋತಿಷ್ಯ ಏನು, ಊಹನಾ ಸಿದ್ಧಾಂತ. ಇದು ಯಾವ ಜ್ಯೋತಿಷ್ಯನೂ ಅಲ್ಲ. ಸಾರ್, ನಮ್ಮ ಮನೇಲಿ ನಮ್ಮ ಮಗು ಸತ್ತೋಯ್ತು ಸಾರ್, ಗಂಡು ಮಗು ಆಗಿತ್ತು ಸಾರ್, ಏನಾ ನಿಮ್ಮ ಮನೇಲಿ ಕರು ಏನಾದರೂ ಕೊಡ್ತಾ ಇದ್ರೇನೋ ಕಸಾಯಿಗೆ? ಹೌದು ಸಾರ್, ಇನ್ನು ಮುಂದೆ ಮಾಡಲ್ಲ ಸಾರ್ ಅಂತ ಇದ್ದಾರೆ. ನೀವೇ ನೋಡಲಿಲ್ವಾ ಎಷ್ಟೊಂದು ಆಡಿಯೋಗಳಲ್ಲಿ? ನಿಮ್ಮ ಮಗು ಸತ್ತರೆ ಮಾತ್ರ ದುಃಖ, ಅದ್ರ ಮಗುನ ಕೊಟ್ಟರೆ ದುಃಖ ಇಲ್ವೇನ್ರಿ? ತಾಯ್ತನ ಎಲ್ಲರಿಗೂ ಒಂದೇ ಅಲ್ವಾ? ಇಲ್ಲೊಬ್ಬ ಡಾಕ್ಟರ್ ಇದ್ರು ಬಂದೆ ಅಂತ, ಆ ಮನುಷ್ಯ ಹೇಳಿದ್ರೆ ಕೇಳ್ತಾನೆ ಇರಲಿಲ್ಲ. ಎಲ್ಲರಿಗೂ ಸಿಸೇರಿನ್ ಕೊಯ್ದು ಕೊಯ್ದು ಬಿಸಾಕೋರು, ಟೈಮ್ ವೇಸ್ಟ್ ಇಲ್ಲ ನಮ್ಮ ಹತ್ರ ಅಂತ. ಕಡೆಗೆ ಅವನಿಗೆ ಮಗು ಆಯಿತು, 6 ತಿಂಗಳಿಗೆ ಮಗು ಹುಟ್ಟುಬಿಡ್ತು. 4 ತಿಂಗಳು 5 ತಿಂಗಳು ಇನ್ಕ್ಯುಬೇಟರ್ಲ್ಲಿಟ್ಟು ಕಾಪಾಡಿದ್ರು. ಆ ಮಗು ಪ್ರಾಣನೂ ಹೋಗಲಿಲ್ಲ, ಆ ಮಗು ಉಳಿದೇ ಇತ್ತು. ಇವತ್ತಿಗೂ ಕೈಕಾಲು ಇಲ್ಲ ನೆಲದ ಮೇಲೆ. ನಿಮ್ಮ ದುಡ್ಡನ್ನು ಅನುಭವಿಸೋದಕ್ಕೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿರಬೇಕು ಅಂದರೆ ಪುಣ್ಯ ಮಾಡಿರಿ, ಪಾಪಗಳ್ಯಾಕೆ ಮಾಡ್ತೀರಿ ತಂದೆ? ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಅಂತ ಇದನ್ನೆಲ್ಲ ಊಹೆ ಮಾಡ್ಕೊಂಡು ಹೇಳಿದ ಕಾಲಜ್ಞಾನಿನ ಸುಶಿಷ್ಣಾಲ ಶರೀಫ. ನಮಗೆ ಕನ್ನಡದಲ್ಲಿ ರಿಪೋರ್ಟ್ ಬೇಕು, ನಮಗೆ ಕನ್ನಡದಲ್ಲಿ ರಿಪೋರ್ಟ್ ಬೇಕು. ಸಿಸೇರಿಯನ್ ಆಗಬೇಕು ಅಂದರೆ ಆ ಟೈಮಲ್ಲಿ ಸ್ಕ್ಯಾನ್ ಮಾಡಿಸ್ಬಿಟ್ಟು ರಿಪೋರ್ಟ್ ತೋರಿಸ್ಬಿಟ್ಟು ರಿಪೋರ್ಟ್ ಹಿಂಗೆ ಹೇಳುತ್ತೆ ಅಂತಾರೆ. ಬಿಡಿಸಿ ಹೇಳಿ ಅಂದರೆ ಟೈಮ್ ಇಲ್ಲ ಅಂತಾರೆ. ನಮ್ಮ ಪತ್ರ ನಮಗೆ ಪೋಸ್ಟ್ ಮ್ಯಾನ್ ಓದಿ ಹೇಳ್ತಿದ್ದ ಅನಕ್ಷರಕ್ಷರತೆಯ ಟೈಮಲ್ಲಿ. ಅದಕ್ಕೆ ಓದೋ ಪೋಸ್ಟ್ ಮ್ಯಾನ್ನ ಇಡ್ತಿದ್ರು ಅವಾಗ. ಜನಗಳಿಗೆ ಅರ್ಥ ಆಗಲ್ಲ ಭಾಷೆ. ಇವಾಗ ಅಕ್ಷರಸ್ಥರಾಗಿ ಏನು ಪ್ರಯೋಜನ ಆಗಿದೆ? ಕನ್ನಡದಲ್ಲಿ ನಾವು ಓದೋ ಸಂದರ್ಭದಲ್ಲಿ ಇಂಗ್ಲೀಷ್ ರಿಪೋರ್ಟ್ ಕೊಡ್ತಾರೆ, ಇಂಗ್ಲೀಷಲ್ಲಿ ಓದೋ ಸಂದರ್ಭದಲ್ಲಿ. ಗ್ರೀಸ್ ಆ್ಯಂಡ್ ಲ್ಯಾಟಿನ್ ರಿಪೋರ್ಟ್ ಕೊಟ್ಟರೆ ನಮ್ಮ ಗತಿ ಏನು? ರಾಜಕಾರಣಿಗಳ ಪುಣ್ಯ ಕಟ್ಕೊಳ್ಳಿ, ಮೆಡಿಕಲ್ ಅಲ್ಲಿ ಆಗ್ತಾ ಇರೋ ಈ ಅನಾಹುತನ ತಡೀರಿ. ಓ ರಾಜಕಾರಣಿಗಳ, ಇದು ತಪ್ಪಪ್ಪ, ಕರ್ನಾಟಕದಲ್ಲಿ ನಾವು ಕನ್ನಡದಲ್ಲಿ ರಿಪೋರ್ಟ್ ಕೊಟ್ಟರೆ ಅದೇನ್ರಿ ಅದು? ನಿನ್ನೆ ತನಕ ಆ ದುಷ್ಟ ದುರ್ಮಾರ್ಗ ಕಿಚ್ಚ ಸುದೀಪ್ನ ಅಭಿಮಾನಿಗಳು, ಆ ದುರಭಿಮಾನಿಗಳು, ಹೆಣ್ಣು ನಿಂದಕ ನಪುಂಸಕ ನಾಮರ್ದ ಶಂಡ ಪ್ರಚಂಡನ ಅಭಿಮಾನಿಗಳು, ಶಂಡ ಪ್ರಚಂಡನೋ ರು ಎಲ್ಲರೂ, ಅವ್ರ ಹತ್ರ ನಮ್ಮಗಳ ಕನ್ನಡ ಬರಲ್ಲ ಅಂದರು. ಕನ್ನಡ ವಿಡಿಯೋ ಹಾಕಿದ ಮೇಲೆ ಗಪ್ಚಿಪ್ಪು. ತಂದೆ ತಾಯಿಗಳು ಕನ್ನಡ ಮಾತಾಡಿದ್ರೆ ಕನ್ನಡ ಬರೋದಿಲ್ವಾ ಮಕ್ಕಳಿಗೆ? ಆ ಮಗು ಯಾವುದೋ ಕನ್ನಡದನ್ನು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ಹಾಕಿದ ತಕ್ಷಣ ಕನ್ನಡ ಬರೋದಿಲ್ವಾ ಮಕ್ಕಳಿಗೆ? ಅಸಭ್ಯವಾದ ಮಾತುಗಳು ರೀ. ಆ ಅಹೋರಾತ್ರನ ಬಾಯಿ ಕೂಡ ಬರೋದಿಲ್ಲ, ಆ ರೀತಿ ಬೈತಾ ಇದ್ದಾರೆ. ಇವರ ಕಾಣಿಸಿದ್ದು ನಿಮಗೆ ಈ ದೊಡ್ಡ ದೊಡ್ಡ ಈ ಅನಾಹುತಗಳು ಕನ್ನಡ ಬಳಸದೆ ಆಗ್ತಾರ ಅನಾಹುತಗಳು ಕಾಣಲ್ಲ? ಕನ್ನಡ ಹೋರಾಟಗಾರರೇ, ಅವತ್ತು ಮಾತಾಡಿದೆಯಲ್ಲಪ್ಪ ನೀನು ರೂಪೇಶ್ ರಾಜಣ್ಣ, ಮಗುನ ಅಚ್ಚ ಕನ್ನಡದಲ್ಲಿ ದುಷ್ಟ ಬೈಗಳನ್ನು ಮಾಡ್ತಾ ಇದ್ದಾಗ ಎಲ್ಲೋಗಿದ್ದೆ ನೀನು? ಅಸಭ್ಯ ಅಶ್ಲೀಲ ಭಾಷೆ ಕನ್ನಡದಲ್ಲಿ ಬಳಸಿ ಕನ್ನಡ ಬರೋ ಮಗುನ, ಕನ್ನಡ ಸೇವೆಗೆ ನಿಂತ ಮಗುವನ್ನ ಬೈತಾ ಇದ್ರೆ ಎಲ್ಲೋ ಹೋಗಿದ್ದೆ ನೀನು? ಬುದ್ಧಿ ಹೇಳಕ್ ಬಂದೆ ಅಹೋರಾತ್ರನಿಗೆ? ಕನ್ನಡ ನಟರು ಮಾತ್ರ ಕನ್ನಡನ? ಕನ್ನಡ ಡಾಕ್ಟರ್ಸ್ ಕನ್ನಡ ಅಲ್ಲ? ಕನ್ನಡ ಇಂಜಿನಿಯರ್ಸ್ ಕನ್ನಡ ಅಲ್ಲ? ಕನ್ನಡ ಕಾರ್ಪೆಂಟರ್ಸ್ ಕನ್ನಡ ಅಲ್ಲ? ಕನ್ನಡ ಸಂಸ್ಕೃತಿ ಕನ್ನಡ ಅಲ್ಲ? ಕನ್ನಡ ಕೂಲಿಗಳು ಕನ್ನಡ ಅಲ್ಲ? ಅವ್ರಿಗೆ ಮಾತ್ರ ಮಾನ ಮರ್ಯಾದೆ ಇದೆಯಾ? ಕಾಲು ಮುಟ್ಟುವಂಥ ವೈದ್ಯರಿದ್ದಾರೆ, ಅಹೋರಾತ್ರ ದಿನ ರಾತ್ರಿ ಸಾಕಾಗದಷ್ಟು ಕಾಲಿಗೆ ನಮಸ್ಕಾರ ಮಾಡಿ ತೊಳೆಯುವಂಥ ವೈದ್ಯರಿದ್ದಾರೆ, ಕಾಲು ತೊಳಿಬೇಕಾಗುತ್ತೆ ಅಂಥ ವೈದ್ಯರಿದ್ದಾರೆ, ಅವರಿಗೆಲ್ಲ ಅಹೋರಾತ್ರನ ಈ ವಿಡಿಯೋ ಅರ್ಪಣೆ. ಆದರೆ ಆ ದುಷ್ಟ ವೈದ್ಯರು ತಮ್ಮ ಮನೆಯ ಅಂಗಡಿಗಳು ಮಾಡ್ಕೊಂಡಿದಾರಲ್ಲ, ಕೊಡ್ರಿ ಕನ್ನಡದಲ್ಲಿ ರಿಪೋರ್ಟು, ಮಾಡ್ರಿ ನಾರ್ಮಲ್ ಡೆಲಿವರಿಗಳು,
ನಿಮ್ಮ ನರ್ಸಿಂಗ್ ಹೋಮ್, ಏ ನೀವು ನಿಮ್ಮ ಪತ್ನಿಯನ್ನು ಸೇರಿಸ್ಬೇಕಾದ್ರೆ ನರ್ಸಿಂಗ್ ಹೋಮ್ ಹೋಗ್ಬಿಟ್ಟು ನಾವು ಈ ನರ್ಸಿಂಗ್ ಹೋಮಲ್ಲಿ ಸೇರಿಸ್ಬೇಕು ಅಂತಿದ್ದೀವಿ, ರಿಜಿಸ್ಟರ್ ಕೊಡಿ ಹೋಗಲಿ, ನಿಮಗೆ ಆ ರೀತಿ ಭಯ ಆದರೆ ನಾವು ನಮ್ಮ ಬಂಧು ಇಲ್ಲಿ ಬಂದು ಸೇರಬೇಕು ಅಂತಿದ್ದಾರೆ, ಅಥವಾ ನೀವು ನಾವು ಒಂದು ಹೋರಾಟಗಾರರು, ರಿಜಿಸ್ಟರ್ ಕೊಡಿ, ಇಲ್ಲಿ ನಾರ್ಮಲ್ ಎಷ್ಟಾಗ್ತಿದೆ, ಸಿಜರಿನ್ ಎಷ್ಟಾಗ್ತಿದೆ ಅಂತ ಕೇಳಿದ್ರೆ ನಿಮ್ಗೆ ಹಾಕಿಲ್ವಾ? ನಾಳೆ ನನ್ನ ತಂಗಿನೇ ಇಲ್ಲಿ ಡೆಲಿವರಿಗೆ ಬರ್ಬೋದು, ನನಗೆ ಈ ನರ್ಸಿಂಗ್ ಹೋಮ್ ಮೇಲೆ ನಂಬಿಕೆ ಬರಬೇಕು, ಇಲ್ಲಿ ನಾರ್ಮಲ್ ಎಷ್ಟಾಗ್ತಿದೆ, ಸಿಜರಿನ್ ಎಷ್ಟಾಗ್ತಿದೆ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಸರಿ ಹೋಗ್ಬಿಡ್ತಾರೆ. ಇದೇನು ಕಳ್ಳತನನ, ದರೋಡೆನ, ಕೇಸ ಆಗ್ತಾ ಇದೆಯಲ್ಲ, ನೋವು ಬರೋಕ್ಕೆ ಇಂಜೆಕ್ಷನ್ ಕೊಡ್ತಾರಲ್ರಿ, ಅಷ್ಟೊಂದು ಅರ್ಜೆಂಟಾ ನಿಮಗೆ ಮಗುನ ಹೊರಗಡೆ ತೆಗೆಯೋದು? ಮಾವು ಏನೋ ಮಾರಾಟ ಆಗಬೇಕು, ದುಬೈ ಕಳಿಸ್ಬೇಕು, ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹಣ್ಣಾಗದೆ ಕಿತ್ತು ಅದನ್ನು ಸಂಸ್ಕರಿಸಿ ಕಳಿಸ್ತಾರೆ ಅಂತೀವಿ, ಆ ಅಪ್ರಾಕೃತಿಕವಾದ ಮಾವು ಕೂಡ ಟೇಸ್ಟ್ ಬರೋದಿಲ್ಲ ಹಣ್ಣಾಗದೆ ಇದ್ರೆ ಮರದಲ್ಲಿ, ಕೊಯ್ದು ಕೊಯ್ದು ಬಿಸಾಕ್ತಿದ್ದೀರಲ್ಲ ಹೊಟ್ಟೆಗಳನ್ನು. ಇದಕ್ಕೆ ಇದಕ್ಕೆ ಬಲಿಯಾದವರು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರ್ರಿ, ಭಯ ಬೀಳಿಸೋದು, ಪ್ರಾಣ ಭಯ ಬೀಳಿಸಿದ್ರೆ ಯಾರು ಒಪ್ಕೊಳ್ಳೋದಿಲ್ಲ ಹೇಳಪ್ಪ? ಯಾಕೆ ಈ ಲೈವ್ಗೆ ಕಾರಣ ಆಗುತ್ತಾ? ಇವಾಗ ಒಬ್ಬ ಗದಗಿಂದ ಫೋನ್ ಮಾಡಿದ್ದ, ಅಳ್ತಾ ಇದ್ದ, ಸಾರ್ ನಾರ್ಮಲ್ ಆಗಬೇಕು, ಸಿಜೇರಿಯನ್ ಮಾಡಬೇಕು ಅಂತ ಹೇಳಿದ್ದಾರೆ, ಈ ರಿಪೋರ್ಟಲ್ಲಿ ಏನು ಬರ್ತಿದ್ಯೋ ಅರ್ಥ ಆಗ್ತಿಲ್ಲ ಅಂತ ರಿಪೋರ್ಟ್ ಸ್ಕ್ಯಾನ್ ಮಾಡಿ ಹಾಕಿದ್ದ. ಎಷ್ಟು ಜನಕ್ಕೆ ಅಂತ ಉತ್ತರ ಕೊಡ್ತಾನೆ ಅವ್ರ ಹತ್ರ? ಕೊಡ್ರಿ ಕನ್ನಡದಲ್ಲಿ, ನಿಜ ಹೇಳ, ಇಲ್ಲಿ 800 ರೂಪಾಯಿ ಯಾಕಲ್ಲಿ 1000 ರೂಪಾಯಿ ಹೋಗ್ಲಿ, ಸೋನೋಗ್ರಫಿಗೆ 500 ರೂಪಾಯಿ ಒಂದು ನಿಗದಿ ಮಾಡೋಕಲ್ವಾ ಕರ್ನಾಟಕದ ಸರ್ಕಾರ? ಒಬ್ಬೊಬ್ರು ಒಂದೊಂದು ಬೆಲೆ ಯಾಕೆ ಹಂಗೆ? ಬೇಡ, ನಿಮ್ಮ ಹಣದ ವಿಚಾರಕ್ಕೆ ಬರೋದೇ ಇಲ್ಲ ಅವ್ರ ಹತ್ರ. ದುಡ್ಡು ಕೊಡುವವರಿಗೆ ನ್ಯಾಯ ಬೇಕು, ಇನ್ನೊಬ್ಬ ದುಡ್ಡು ಕೀಳುವವನಿಗೆ ಬೇಡ. ಯಾಕೆ ಕನ್ನಡದಲ್ಲಿ ಬರ್ಕೊಟ್ರೆ ಡಾಕ್ಟರ್ ಕನ್ನಡ ಬರಲ್ವಾ? ಹಾಗಾದರೆ ಡಾಕ್ಟರ್ಗಳ ವಿರುದ್ಧ ಹೋರಾಡ್ರಿ ಕನ್ನಡಿಗರೇ. ರೂಪೇಶ್ ರಾಜಣ್ಣ ನಿನ್ನ ಹತ್ರ ಹೇಳಿರಲಿಲ್ಲ ನಾನು ಅವತ್ತು, ನೀನು ನನಗೆ ಬುದ್ಧಿ ಹೇಳಕ್ಕೆ ಬಂದಿದ್ದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ಅಹೋರಾತ್ರನ ಮಗಳನ್ನು ಕನ್ನಡ ಬರಲ್ಲ ಅಂತ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿದಾಗ ಎಲ್ಲ ಹೋಗಿತ್ತು ನಿನ್ನ ಕನ್ನಡ ಪ್ರೇಮ? ಬುದ್ಧಿ ಹೇಳಕ್ಕೆ ಬಂದ್ಯ? ಸುಮ್ಮನೆ ಸಿಕ್ಕಿದ್ದಾನೆ ಅವನು, ಪೆದ್ದ ಅವನು ರೋಡಲ್ಲಿ ಅಲೆಮಾರಿ ಅವನು ತಿರುಗಾಡೋ ತಿರುಕ ಇವನು, ಇವನ ಹತ್ರ ಏನೂ ಇಲ್ಲ, ಇವನು ಬಾಡಿಗೆ ಮನೇಲಿ ಬದುಕ್ತಾ ಇದ್ದಾನೆ, ಇವನ ಹತ್ರ ಮಾತಾಡೋದು ತಪ್ಪಿಲ್ಲ, ಅವನು ಕಿಚ್ಚ ಸುದೀಪ ಮಹಲಲ್ಲಿದ್ದಾನೆ, ಅವನನ್ನು ಹೇಳೋಕ್ಕಾಗಲ್ಲ. ಏಯ್, ಹಣ ಇದ್ದವ್ರ ಕಡೆ ಹೋದರೆ ಆಗತ್ತೆ ನಾವು ಕನ್ನಡ ಪ್ರೇಮ? ಅವನನ್ನು ಹಿಂದೆ ಹಾಕ್ಕೊಂಡು ಇಲ್ಲಿ ಬರ್ತೀಯ ನೀನು? ಏನಕ್ಕೆ ಅವನ ಹೆಸರು ತೆಗೆದ? ಅವ್ರ ಹತ್ರ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ನಿನ್ನ ಮನೆ ಹೆಣ್ಣು ಮಕ್ಕಳನ್ನು ಬೈದರೆ ಸುಮ್ಮನೆ ಇರ್ತೀಯನ ನೀನು? ಕನ್ನಡನ ಬೈದ್ರೇ ತಡ್ಕೊಳಕ್ಕಾಗಲ್ಲ ನಮಗೆ, ಕನ್ನಡದ ಹೆಣ್ಣುಮಗು ಕನ್ನಡದ ಹೆಣ್ಣುಮಗು ಅಲ್ವಾ? ಓಕೆ, ಬೇರೆ ಭಾಷೆಯ ಹೆಣ್ಣುಮಗು ಆದರೂ ಹೆಣ್ಣುಮಗು ಅಲ್ವಾ ಅದು? ಕನ್ನಡದವನು ಬೇರೆ ಭಾಷೆಯ ಹೆಣ್ಣುಮಗುನ ಬೈಬೋದಾ? ಸ್ವಲ್ಪ ಜನಬಲ ಬಂದರೆ ಹಿಂಗೆ ಆಡಬಾರ್ದು. ಇನ್ನೇನು ಕೆಲಸ ಇಲ್ಲ ಅವ್ರ ಹತ್ರ ನೀನು? ಹೌದು, ನನಗೆ ಕೆಲಸ ಇಲ್ಲ, ನನಗೆ ಹೋರಾಟನೇ ಕೆಲಸ, ಮಾಡಬಾರ್ದೇನೋ ಹೋರಾಟ, ಮಾತಾಡಬಾರ್ದೇನೋ ಅನ್ಯಾಯದ ವಿರುದ್ಧ. ಅದಕ್ಕೆ ಗ್ಯಾಜೆಟ್ಸ್ ಇಟ್ಕೊಂಡಿಲ್ಲ ಅಹೋರಾತ್ರ, ಆಸ್ತಿ ಪಾಸ್ತಿ ಮನೆ ಏನು ಇಟ್ಕೊಂಡಿಲ್ಲ, ಯಾಕಂದರೆ ಹೋದರೆ ಅಹೋರಾತ್ರ ಹೋಗ್ತಾನೆ. ನೀವು ನಿಮ್ಮ ಪ್ರಾಪರ್ಟಿಗಳನ್ನ ಕಾಪಾಡೋದಕ್ಕೆ ಬದುಕಬೇಕಾಗತ್ತೆ. ದಯವಿಟ್ಟು ಕರ್ನಾಟಕದ ಎಲ್ಲ ಗರ್ಭಿಣಿಯರಿಗೂ ನಂಬಿಕೆ ಇದ್ದರೆ ಅಹೋರಾತ್ರ ಅಣ್ಣ ಅಂತ ತಿಳ್ಕೊಳ್ಳಿ, ಗರ್ಭರಕ್ಷಾ ಮಾಡಿ. ಅಲ್ಲಿ ಏನು ಅಹೋರಾತ್ರನೇ ನಡೆಸ್ತಾ ಇಲ್ಲ, ಅದು ಸುಮ್ಮನೆ ಇರ್ತಾನೆ ಅಹೋರಾತ್ರ. ನೀವು ನೀವೇ, ನಿನ್ನೆ ಒಬ್ರಿಗೆ ಹೊಟ್ಟೆ ನೋವು ಬಂತು, ಇನ್ನೊಂದು ಗರ್ಭಿಣಿ ಅದಕ್ಕೆ ಏನು ತಿನ್ನಬೇಕು ಅಂತ ಹೇಳ್ತು, ಇದು ಬೇಕಾಗಿತ್ತು. ಮೊನ್ನೆ ಒಬ್ರಿಗೆ ತಲೆನೋವು ಬಂತು, ಮನೆ ಇದ್ದು ಏನು ಮಾಡಬೇಕು ಅಂತ ಇನ್ನೊಂದು ಗರ್ಭಿಣಿ ಹೇಳಿದ್ಲು. ಸಖತ್ ಸ್ಮಾರ್ಟ್ ಆಗಿಬಿಡ್ತಾ ಇದಾರೆ 9 ತಿಂಗಳಲ್ಲಿ, ಅವ್ರಿಗೆಲ್ಲ ವಿದ್ಯೆಗಳು ಕಲಿತಾ ಇದ್ದಾರೆ. ನೀವು ನೀವೇ ಗರ್ಭಿಣಿಯರ ಗ್ರೂಪ್ ಮಾಡ್ಕೊಳ್ಳಿ, ಗರ್ಭಿಣಿಯರು ಮಾತ್ರ ಇರಬೇಕು. ತುಂಬ ಜನ ಟ್ರೈನ್ ಆಗಿದ್ದಾರೆ, ಅವರೆಲ್ಲ ಮಾಡ್ತಾರೆ. ಯಾವುದಕ್ಕೂ ಅಹೋರಾತ್ರ ಅಂತೂ ಯಾವ ಸಂಘ ಸಂಸ್ಥೆಗಳು ಕಟ್ಟಿಲ್ಲ, ಅಭಿಮಾನಿ ಸಂಘಗಳಿಲ್ಲ ಅಹೋರಾತ್ರನಿಗೆ. ಅಭಿಮಾನಿ ಅಲ್ಲದಿದ್ದರೂ ತಪ್ಪು ಮಾಡಿದ್ರೆ ಬೈತಾನೆ, ಅಭಿಮಾನಿ ಆದರೂ ಹೆಣ್ಣ ನಿಂದನೆ ಮಾಡಿದ್ರೆ ಖಂಡಿಸಿ ಷಂಡ ಅಂತಾನೆ ಅಹೋರಾತ್ರ. ಒಂದು ತಿಳ್ಕೊಳ್ಳಿ, ನಿಮ್ಮ ಮನೆ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ಅವನನ್ನು ನೀವು ಅವ್ರ ಮನೆ ಹೆಣ್ಣು ಮಕ್ಕಳನ್ನು ಬೈಬೇಡಿ, ಅವನನ್ನು ಷಂಡ ಅಂತ ಕರೀರಿ. ಮೊನ್ನೆ ಒಬ್ಬ ಬೈದ ನೋಡೋನು, ಚಂದ್ರಚೂಡ ಚಕ್ರವರ್ತಿ,
ಅವನು ಹೆಂಡ ಅವನು ಅವನನ್ನು ಯಾರು ಬಯಸಿದ್ರೋ ಅವನ ಕೈಲಿ ಯಾರು ಬಯಸಿದ್ರೋ ಅವನು ಶಂಡ ಅವನು ಪ್ರಚಂಡ ಶಂಡ ಯಾವ ಕಿಚ್ಚ ಸುದೀಪನ ಅಭಿಮಾನಿಗಳು ಅಹೋರಾತ್ರನನ್ನು ಹೆಣ್ಣನಿಂದನೆ ಮಾಡಿದ್ರು ಅವರೆಲ್ಲ ಶಂಡ ನಾಮರ್ದ ನಪುಂಸಕ ನಿರ್ಲಿಂಗಿಗಳು ಅವರನ್ನ ಕೈಯಲ್ಲಿ ಬಯಸಿದವನು ಪ್ರಚಂಡ ಶಂಡ ಅದು ಯಾರೇ ಆಗಿರಲಿ ಈ ರೀತಿ ಬೈದಾಗ ಮಾತ್ರ ಕರ್ನಾಟಕ ಕಂಟ್ರೋಲ್ಗೆ ಬರುತ್ತೆ ಹೆಣ್ಣ ನಿಂದನೆಗಳಿಂದ ನಿಮ್ಗೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಹೆಣ್ಣ ನಿಂದನೆ ಮಾಡೋಕ್ಕೆ ಭಯ ಬೀಳ್ತಾ ಇದ್ದಾರೆ ಯಾಕಂದರೆ ಅವನು ಅವ್ರ ಊರಲ್ಲಿ ಓಡಾಡಿದ್ರೆ ಶಂಡ ಬಂದ ಅಂತಾರಂತೆ ಆ ಭಯಕ್ಕೆ ಅವನು ಈ ನಡುವೆ ಮರ್ಯಾದೆಯಿಂದ ಮಾತಾಡೋಕ್ಕೆ ಶುರು ಮಾಡ್ತಾಯಿದ್ರು ಅವರೆಲ್ಲ ಸಾರ್ ಆ ಪೋಸ್ಟ್ ತೆಗಿರಿ ಸಾರ್ ನೀನು ಹಾಕಿರೋ ಪೋಸ್ಟು ಅವನು ಯಾರೋ ಬಸವ ಎನ್ ಬಿ ಅಂತ ಅವನು ಆರ್ಮಿಲಿದ್ದಾನಂತೆ ಆರ್ಮಿಗೆ ಕಂಪ್ಲೇಂಟ್ ಕೊಟ್ಟರೆ ಅವನು ಕೆಲಸ ಹೋಗುತ್ತೆ ಅವನು ಬರೀತಾನೆ ಹೇಳಬಾರ್ದು ಅಹೋರಾತ್ರನ ಮನೆಯವ್ರನ್ನ ಕಟ್ಟಿ ಹಾಕಿ ಅತ್ಯಾಚಾರ ಮಾಡ್ತೀನಿ ಅಂತ ಹೇಳ್ತಾನೆ ಮಾಡಿದ್ದೀನಿ ಅಂತಲೇ ಹೇಳಿಬಿಡ್ತಾನೆ ಅವನು ಒಪ್ಪನಾಗಿ ಫೇಸ್ಬುಕ್ಕಲ್ಲಿ ಆ ಸ್ಕ್ರೀನ್ ಶಾಟ್ ಇದೆ ಅವನು ಹೇಳಬೇಕಾಗಿರೋ ಮಾತಾದು ವಿದೇಶಿ ಆಕ್ರಮಣ ಆದಮೇಲೂ ವಿದೇಶಿಯ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಬಾರ್ದು ಅಂತ ನಮ್ಮ ಮಿಲ್ಟ್ರಿ ಕೋರ್ಟು ಈ ವಿಚಾರ ಮಿಲ್ಟ್ರಿ ಕೋರ್ಟ್ಗೆ ಗೊತ್ತಾದರೆ ನನ್ನ ಕೆಲಸ ಹೋದರೆ ನಿಮ್ಮ ಮನೆಗೆ ಬಂದು ಕೊಲ್ತೀನಿ ಅಂತನವನು ಇಂಥವನನ್ನು ನಾನು ಸ್ತ್ರೀ ನಿಂದಕ ಹೆಣ್ಣ ನಿಂದಕ ಷಂಡ ನಾಮರ್ದ ಅಂತ ಅನ್ನದೆ ಇನ್ನೇನು ಅನ್ನಬೇಕು ಇವನ ಪತ್ನಿ ತಾಯಿಯನ್ನು ಬೈಬೇಕಾ ಅದು ನಮ್ಮ ಸಂಸ್ಕಾರ ಅಲ್ಲ ಅವನ ತಾಯಿ ಕೂಡ ನನ್ನ ತಾಯಿ ಸಮಾನ ಆದರೆ ಇವನು ಮಾತ್ರ ಷಂಡ ದಂಡ ಪಿಂಡ ಯಾರು ಕೊಲ್ತಾರೆ ಅನ್ನೋ ಭಯ ಇದ್ದಿದ್ರೆ ಈ ಹೋರಾಟಗಳಿಗೆ ಇಳಿತಿದ್ನ ಅಹೋರಾತ್ರ ಇನ್ನೂ ಏನು ಬದುಕಿ ಸಾಯಬೇಕು ಕ್ರಿಕೆಟ್ ಪ್ಲೇಯರ್ ಥರ ಲೈಫು 25 ಓವರ್ವರೆಗೂ ರಾಹುಲ್ ದ್ರಾವಿಡ್ ಥರ ಗೋಡೆ ಥರ ನಿಂತ್ಕೊಂಡು 50 ಓವರ್ವರೆಗೂ ನಿಂತ್ಕೋಬೇಕಾ ಇನ್ನು ಸಾಯೋ ತನಕನೂ ನಾನು ಡಿಫೆನ್ಸ್ ಆಡ್ಕೊಂಡೇ ಬದುಕಬೇಕಾ ಅಟ್ಯಾಕಿಂಗ್ ಗೇಮ್ ಆದರೆ ಜೀವನ ಅನ್ನೋ ಮ್ಯಾಚ್ನ ಗೆಲ್ಲಬೇಕಲ್ವ ಸತ್ತರೆ ಪರವಾಗಿಲ್ಲ ಗೆಲ್ಲಬೇಕಲ್ವ ಔಟ್ ಆದರೂ ಪರವಾಗಿಲ್ಲ ಆಡಬೇಕಲ್ವ ಅರ್ಥ ಮಾಡ್ಕೊಳ್ಳಿ ನೀವು ಈ ರಾಹುಲ್ ದ್ರಾವಿಡ್ ಅನ್ನೋ ಒಬ್ಬ ಕರ್ನಾಟಕದ ರತ್ನ ಆಟ ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ 50% ಗೇಮ್ ಇರೋವರೆಗೂ ಡಿಫೆನ್ಸ್ ಆಡಿ ಮ್ಯಾಚ್ನ ಉಳಿಸಿ ಜೀವಂತ ಕಾಪಾಡಿ ಕೊನೆಯಲ್ಲಿ ಡಬ್ಬ 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 ಅಂತ ಹೊಡಿತಿದ್ದ ಯಾವ ವರ್ಲ್ಡಲ್ಲಿರೋ ಯಾವ ಪ್ಲೇಯರ್ಗೂ ಆ ಪೇಷನ್ಸ್ ಇರಲಿಲ್ಲ ಕರ್ನಾಟಕದ ಎಲ್ಲ ಕ್ರಿಕೆಟ್ ಪ್ಲೇಯರ್ಸು ಗಿಫ್ಟ್ಸೇ ಆದಷ್ಟು ಕರ್ನಾಟಕದ ಪ್ಲೇಯರ್ಸು ಜೂಜ್ಗೆ ಆ್ಯಡ್ ಮಾಡಿರೋದು ನೋಡಲಿಲ್ಲ ಅವ್ರ ಹತ್ರ ನೋಡಿದ್ರೆ ಹೇಳಿ ದಯವಿಟ್ಟು ಸಂಸ್ಕಾರ ಇರೋರು ನಿಮ್ಗೆ ಗೊತ್ತಾ ಟೀಮ್ಗೆಲ್ಲ ಗೈಡ್ ಮಾಡ್ತಿದ್ರಂತೆ ಮಾನವೀಯತೆ ಮೌಲ್ಯ ನೈತಿಕತೆ ಜಾವಗಲ್ ಶ್ರೀನಾಥ್ ಇವರೆಲ್ಲ ಇದು ಕೇಳಿರೋದು ಆ ಸತ್ಯ ಅವ್ರಿಗೆ ಗೊತ್ತು ಹೋಗ್ಲಿ ಯಾರಾದರೂ ತಪ್ಪು ಮಾಡಿರೋರು ಇದ್ರೆ ಹೇಳಿ ಹೇಳಿಲ್ಲ ಕಾಮನ್ ಸೆನ್ಸ್ ಇರಬೇಕು ಹೆಚ್ಚು ಅನುಯಾಯಿಗಳಿರೋರು ಹೆಜ್ಜೆಗೂ ಒಂದು ಅವಲೋಕನ ಇರಬೇಕು ಅದಕ್ಕೆ ಸಿಂಹಾವಲೋಕನ ಅಂತಾರೆ ಸಿಂಹ ಒಂದೊಂದು ಹೆಜ್ಜೆ ಇಟ್ಟರೆ ಸುತ್ತಲೂ ನೋಡತ್ತೊಂದ್ಸಲ ಇನ್ನು ಈ ಗರ್ಭರಕ್ಷದ ವಿಚಾರದಲ್ಲಿ ಅನೇಕ ಮಾತುಗಳನ್ನು ಹಾಡ್ತಾನೆ ನಮ್ಮ ಕರ್ನಾಟಕದಲ್ಲಿ ಆದಷ್ಟು ಸಿಸೇರಿಯನ್ ಇಲ್ಲದಂತಾಗಬೇಕು ಈಗಲೂ ಏನು ಮಾಡ್ತಾರೆ ಗೊತ್ತವರು ಬೇಕು ಅಂತ ಏನು ಮಾಡೋದಕ್ಕೂ ಸಿದ್ಧ ಅಡ್ಬೆಡ್ ಹಗರಣ ಮಾಡಿರೋ ಅಂಥವರು ಏನು ಮಾಡೋಕ್ಕೆ ಸಿದ್ಧ ಇಲ್ಲ ಹೇಳಿ ಬೇಕು ಅಂತಲೇ ಸಿಸೇರಿಯನ್ ಬೇಡ ಅಂದರು ನಾರ್ಮಲ್ ಮಾಡೋಕ್ಕೆ ಹೋದ್ವಿ ತಾಯಿ ಸತ್ತೋಯ್ತು ಅಂತ ಹೇಳೋ ಲೆವೆಲ್ಗೆ ಹೋಗ್ಬಿಡ್ತಾರೆ ಇವರು ಬ್ಲ್ಯಾಕ್ಮೇಲಿಂಗ್ ಟು ದಿ ಎಕ್ಸ್ಟೆಂಡ್ ಆಫ್ ಎವ್ರಿಥಿಂಗ್ ಅದಕ್ಕೆ ನಾವು ಸಿದ್ಧರಾಗಬೇಕು ಮನೆ ಹೆಣ್ಮಕ್ಳ ಕೆಲಸ ಇಲ್ವಾ ಆಸ್ಟ್ರೇಲಿಯಾದಿಂದ ಒಬ್ಬರು ಬಂದಿದ್ದಾರೆ ಮನೆಗೆ ಹೋಗಿ ಡಿಲಿವರಿ ಮಾಡಿಕೊಡ್ತಾರೆ ಡಾಕ್ಟರು ಆಸ್ಟ್ರೇಲಿಯನ್ ಸಾರಿ ನಮ್ಮ ಕೆನಡಿಯನ್ನು ಇಟಾಲಿಯನ್ ಡಾಕ್ಟ್ರೊಬ್ಬರು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಐಮ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ನಾರ್ಮಲ್ ಡೆಲಿವರಿಗಳನ್ನ ಮನೇಲೆ ಮಾಡಿಸೋದು ಹೆಂಗೆ ಅಂತ ನಿಮ್ಮ ಹೆಣ್ಮಕ್ಕಳು ಏನಾದರೂ ಕಲಿಬೇಕು ಅಂತಿದ್ರೆ ಅಂಥವ್ರ ಹತ್ರ ಹೋಗಿ ಕೋರ್ಸ್ ಮಾಡಿ ಡೆಲಿವರಿ ಮಾಡೋ ಕೋರ್ಸ್ ಮತ್ತು ದಾದಿಯರ್ ಲೆವೆಲಿಗೆ ತರೋಣ ನಾವು ಡೆಲಿವರೀಸ್ನ ತುಂಬ ಖುಷಿ ಖುಷಿಯಾಗಿ ದಾನ ಧರ್ಮಗಳು ಮಾಡ್ತಾರ್ರಿ ಮನೆಗೆ ಬಂದು ಡೆಲಿವರಿ ಮಾಡಿಕೊಟ್ರೆ ನೀವು ಬಯಸಿದ್ದಕ್ಕಿಂತ ಹೆಚ್ಚು ಕೊಡ್ತಾರೆ ಜನ ತುಂಬ ಒಳ್ಳೆಯವರು ನಿಮ್ಮ ಮಕ್ಕಳನ್ನು ನಿಮಗೆ ಆಸಕ್ತಿ ಇರೋರು ಹೆಣ್ಣುಮಕ್ಕಳು ಡೆಲಿವರಿ ಟ್ರೈನಿಂಗ್ ತಗೊಳ್ಳಿ ಆವಾಗ ನಮ್ಮ ಕರ್ನಾಟಕನ ಸ್ವಚ್ಛ ಮಾಡೋಣ ಏನದು ಬ್ರಹ್ಮವಿದ್ಯೆ ಅಲ್ಲ ರೀ ಡೆಲಿವರಿ ಅನ್ನೋದು ಮಾಡಿಸುವುದಲ್ಲ ಅದು ಆಗುವುದನ್ನು ಸಾಕ್ಷಿಭಾವದಲ್ಲಿ ನೋಡುವುದನ್ನು ಡೆಲಿವರಿ ಅಂತಾರೆ
ಸುಮ್ಮನೆ ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರಬೇಕು, ಅದು ಆಗ್ತಾ ಇರುತ್ತೆ ಕ್ರಿಯೆ. ಮೊನ್ನೆ ಪಾರ್ಕಲ್ಲಿ ಆಯ್ತಲ್ಲ ನೋಡಿದ್ರಲ್ಲ, ಅದು ಕ್ರಿಯೆ. ಅದು ಸುಮ್ಮನೆ ಸಪೋರ್ಟಿಂಗ್ ಆಗಿರಬೇಕು. ಆ ಮಗುನ ಆಚೆ ತೆಗೆದು ತಾಯಿ ಕೊಟ್ಟು ಇಮ್ಮಿಡಿಯೇಟ್ಲಿ ಹಾಲು ಕುಡಿಸಿ ಅದೇ ಟೈಮಲ್ಲಿ ಕರುಳನ್ನ ಕಟ್ ಮಾಡೋದು. ಕಟ್ ಮಾಡಿದ್ರು ಏನಾಗಲ್ಲ, ಏನಾಗುತ್ತೆ, ಏನು ಮಾಡಿದ್ರು ಏನಾಗಲ್ಲ. ಸ್ವಲ್ಪ ಸೈನ್ಸ್ ಫಾರ್ವರ್ಡ್ ಆಗಿದೆ. ತಾಯಿದು ನೆಗೆಟಿವು, ತಂದೆಯದು ಪಾಸಿಟಿವ್ ಇದ್ದರೆ ಇಮ್ಮಿಡಿಯೇಟ್ಲಿ ಮಗುದು ಯಾವ ಗ್ರೂಪ್ ಅಂತ ಟೆಸ್ಟ್ ಮಾಡಿಸಿ. ಇವಾಗ ತಾಯಿದು ನೆಗೆಟಿವ್, ತಂದೆಯದು ಪಾಸಿಟಿವ್ ಇದ್ದು, ತಾಯಿ ಗ್ರೂಪು ನೆಗೆಟಿವ್ ಇದ್ದು ಮಗುದು ಪಾಸಿಟಿವ್ ಬಂದಾಗ ಆ ಮಗುಗೊಂದು ಇಂಜೆಕ್ಷನ್ ಕೊಡಿಸ್ಬೇಕಾಗುತ್ತೆ, ತಾಯಿಗೊಂದು ಇಂಜೆಕ್ಷನ್ ಕೊಡಿಸ್ಬೇಕಾಗುತ್ತೆ, ಮುಂದಿನ ಮಗುಗೆ ತೊಂದರೆ ಆಗಬಾರ್ದು ಅಂತ. ಈ ರೀತಿ ಕೆಲವು ನಿಯಮಗಳನ್ನು ಅಂಥ ಡಾಕ್ಟರ್ಸ್ ತುಂಬ ಇದ್ದಾರೆ, ಒಳ್ಳೆ ಡಾಕ್ಟರ್ಸ್. ಅಂಥ ಡಾಕ್ಟರ್ಸ್ನ ಹೆಕ್ಕಿ ಹೆಕ್ಕಿ ಕೊಡ್ತೀವಿ ನಾವು ಗರ್ಭರಕ್ಷದವರು. ನಮ್ಮ ಹೂ ಮಾಲೆ ಆಗ್ತಾ ಇದೆ ಡಾಕ್ಟರ್ಗಳದ್ದು. ಪವಿತ್ರವಾದ ಡಾಕ್ಟರ್ಗಳನ್ನ ಹೆಕ್ಕಿ ಹೆಕ್ಕಿ, ನೀವು ಯಾವ ಏರಿಯಾ ಅಂದರೆ ಆ ಏರಿಯಾದಲ್ಲಿರೋ ಒಳ್ಳೆ ಡಾಕ್ಟರ್ಸ್. ಇವನು ಯಾರೋ ಬರೆದ ನೋಡಿ, ಲೇ ವಸಂತ್ ವಾಸು ಲೋಫರ್ ಕ್ರಿಕೆಟ್ ಬಗ್ಗೆ ಇಲ್ಲಿ ಎಲ್ಲೋ ಓದವನು. ಇವರು ಬಚ್ಚಿಟ್ಕೊಂಡ್ಬಿಡ್ತಾರೆ ನೋಡಿ, ಇವರೆಲ್ಲ ಕಳ್ಳರು. ಲೇ ನಿಮ್ಮ ಬಗ್ಗೆ, ಹಾಂ ವಸಂತ್ ವಾಸು, ಅಯ್ಯೋ ಹೋಗ್ಬಿಡ್ತಾ ಇದೆ. ಹಾಂ ಲೇ ಲೋಫರ್ ಕ್ರಿಕೆಟ್ ಬಗ್ಗೆ ಮಾತಾಡ್ತೀಯಲ್ಲ, ಕ್ರಿಕೆಟ್ ಕೂಡ ಒಂದು ದೊಡ್ಡ ಗ್ಯಾಮ್ಲಿಂಗ್. ಅದರ ಇವಾಗ ಡಾಕ್ಟ್ರುಗಳು ಮಾಡೋ ತಪ್ಪಿಗೆ ವೈದ್ಯಕೀಯ ಶಾಸ್ತ್ರನ ಬೈಬೇಕಾ? ಯಾವನೋ ಗ್ಯಾಮ್ಲಿಂಗ್ ಮಾಡ್ತಾನೆ ಅಂತ ಕ್ರಿಕೆಟನ್ನು ಬೈಬೇಕಾ? ತಲೆ ಕೆಟ್ಟಿದೆಯಾ ವಸಂತ್? ನೀನು ಲೋಫರ್ ಅಂದರೆ ಎಷ್ಟು ಪವಿತ್ರ ಅರ್ಥ ಗೊತ್ತೇನೋ, ಆವಾರ ಅಂತ ಅಂದರೆ ತಿರುಗಾಡುವವನು. ಹೌದು ಆಹೋರಾತ್ರ ಲೋಫರು, ಆದರೆ ನೀನು ಮಾತಾಡಿರೋದು ಎಷ್ಟು ತಪ್ಪು ಗೊತ್ತಾ? ಕ್ರಿಕೆಟ್ನ ಬೈತಾರನೇ ಯಾರಾದರೂ? ವೈದ್ಯಕೀಯ ಶಾಸ್ತ್ರನ ಬೈತಾರನು? ಯಾವನೋ ಮಾಡಿದ ತಪ್ಪಿಗೆ ಯಾವ ಈ ಶಾಸ್ತ್ರಕ್ಕೆ ಬೈತಾರನ? ನೀನೇನಾದರೂ ಇಂಥ ಮೂರನೇ ದರ್ಜೆ ಕೆಲಸ ಮಾಡ್ತಿದ್ಯಲ್ಲ, ನಿಮ್ಮ ತಾಯಿನ ಬೈತಾರನ? ನಿನ್ನನ್ನೇ ಬೈಯೋದಲ್ವಾ? ಏನು ಈ ಹಿಂಗೆ ಬಾಯಿಗೆ ಬಂದಂಗೆ ಮಾಡ್ತಾರೆ? ಇಂಥವ್ರನ್ನ ಏನು ಮಾಡಬೇಕು ಗೊತ್ತಾ? ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಮಾಡಬೇಕು. ನೀನು ಈ ಇವನು ಏನು ಗೊತ್ತಾ, ಕಿಚ್ಚ ಸುದೀಪನ ಅಭಿಮಾನಿ ಇವನು. ಆ ಕೋಪನ ಬಂದು ಇಲ್ಲಿ ಇವ್ರಿಗೆ ಇನ್ನೇನು ಕೆಲಸ ಇಲ್ಲ, ಒಂದು ವೇಳೆ ಇಷ್ಟ ಇಲ್ವಾ ಇಲ್ಲೇನು ಕೆಲಸ, ಕಾಲು ಎಳೆಯೋ ಕೆಲಸ ಇವ್ರದ್ದು. ಇಂಥವ್ರನ್ನೆಲ್ಲ ಬ್ಲ್ಯಾಕ್ ಬ್ಯಾನ್ ಮಾಡಿ ಕಳಿಸ್ತಾ ರೀ ಆಚೆ, ಪೇಜಲ್ಲಿ ಇಟ್ಕೋಬಿಡಿ. ಕಸನೇ ಇಟ್ಕೊಳ್ಳಲ್ಲ ನೀವು ಮನೇಲಿ, ಕಸಕ್ಕಿಂತ ಕೊಳತ್ಕೋ ಇವರೆಲ್ಲ ಮನಸ್ಸುಗಳು. ಇಂಥ ಜನ ನಾನು ರಿಪ್ಲೈ ಯಾರು ಮಾಡ್ತಾರೆ? ಆದರೆ ಇವ್ರಿಗೆ ನಿಮಗೆ ಹೇಳೋಕ್ಕೆ, ಇವ್ರಿಗೆ ರಿಪ್ಲೈ ಮಾಡೋದು ನಿಮಗೆ ಗೊತ್ತಾಗಲಿ, ಇವ್ರನ್ನ ಹೆಂಗೆ ರಿಪ್ಲೈ ಕೊಡಬೇಕು ಅಂತ. ಇಲ್ಲಾಂದರೆ ಜನ ನಂಬ್ತಾರೆ, ಹೌದಲ್ಲ ಕ್ರಿಕೆಟ್ ಕೊಳಕಲ್ವ, ಕ್ರಿಕೆಟ್ ಅಷ್ಟು ಪವಿತ್ರ ಇದೆಯೇನೋ, ಕೇರಮ್ ಅಷ್ಟು ಪವಿತ್ರ ಇದೆಯೇನೋ. ಎಲ್ಲ ಚೆಸ್ಸು ಕೇರಮ್ಮಲ್ಲಿ ಕೂಡ ಇವಾಗ ಗ್ಯಾಂಬ್ಲಿಂಗ್ ಬಂದುಬಿಟ್ಟಿದೆ. ನಮ್ಮ ದೇಶನ ಕಾಪಾಡೋದು ತುಂಬ ಕಷ್ಟ ಇದೆ. ಸ್ವಾತಂತ್ರ್ಯ ಬ್ರಿಟಿಷಿಂದ ಕಾಪಾಡೋದೇನೋ ಈಸಿ ಇತ್ತು, ಈ ಗ್ಯಾಂಬ್ಲಿಂಗಿಂದ ಕಾಪಾಡೋದು ಕಷ್ಟ ಇದೆ. ಯಾಕೆ ಗೊತ್ತಾ, ಚರ್ಚಿಲ್ನ ಕೇಳ್ತಾರೆ ಯಾಕೆ ನೀವು ಸ್ವಾತಂತ್ರ್ಯ ಕೊಟ್ರಿ ಅಂತ. ಸ್ವಾತಂತ್ರ್ಯ ಕೊಟ್ರಿ ಅಂತ ಕೇಳಿದ್ರೆ ಏನಕ್ಕೆ ಬೇಕು ಅವ್ರನ್ನ ರೂಲ್ ಮಾಡಿಸ್ಕೊಂಡು ಅವ್ರ ಕೈಲಿ ಓಡಿಸ್ಕೊಂಡು, ಅದಕ್ಕಿಂತ ಚೆನ್ನಾಗಿ ಲೂಟ್ ಮಾಡ್ಬೋದು ಅವ್ರನ್ನ. ಅವ್ರಿಗೆ ಎಷ್ಟೇ ಓದಿದ್ರೂ ಅಧೀನವಾಗಿ ಬದುಕೋ ಗುಣ, ಮನೆ ಕಟ್ಟೋ ಹುಚ್ಚು. ಈ ರೀತಿ ಇರೋವಾಗ ಮನೆಗಳಲ್ಲಿ ತಂದೆ ತಾಯಿಗಳ ಭಯ, ಹೋರಾಟಗಳು ಮಾಡೋದಿಲ್ಲ. ಇವ್ರನ್ನ ದಾಸರಾಗಿ ಮಾಡ್ಕೊಳ್ಳೋಣ, ಗ್ಯಾಂಬ್ಲಿಂಗ್ ಅಂಥದ್ದು ಅದು ಇದು ಮಾಡಿ ಪ್ರತಿಯೊಂದರಲ್ಲೂ ಇವ್ರನ್ನ ಲೂಟ್ ಮಾಡೋದು ತುಂಬ ಈಸಿ. ಇವ್ರಿಗೆ ಫೈನಾನ್ಸ್ ಮಾಡಿ ಇವ್ರ ಇವರೂರಲ್ಲಿ ಇವರೇ ಮನೆ ಕಟ್ಟಿ, ಇವರೇ ಇಟ್ಟಿಗೆ, ಇವ್ರದೇ ಕೆಲಸದಾಳು ಎಲ್ಲ ಮಾಡಿ ಇವ್ರ ಮನೆಗೆ ಫೈನಾನ್ಸ್ ಮಾಡಿ, ನಾವು ಬಾಡಿಗೆ ಆಫೀಸುಗಳಲ್ಲಿ ಇದ್ದು ಬೇಕಾದರೆ ಆ ದುಡ್ಡಲ್ಲಿ ನಾವು ಇದಕ್ಕಿಂತ ಹೆಚ್ಚು ಲೂಟ್ ಮಾಡ್ಬೋದು ಅನ್ನೋ ಭಾವನೆಯಲ್ಲಿ ಹೇಳ್ತಾನೆ ಎಂಟು ಮಿನಿಸ್ಟರ್ಗಳಿಗೆ. ಎಷ್ಟು ಚೆನ್ನಾಗಿದೆ ನೋಡಿ ಅವ್ರ ಕಾನ್ಸೆಪ್ಟ್. ಇಂತಹ ನಮ್ಮಲ್ಲೇ ಇರೋ ಒಳ ಹುಳುಗಳು, ಇವಾಗ ಮಾತಾಡಿದ್ನಲ್ಲ ಅಂತ ಹುಳುಗಳಿದ್ದರೆ ನಮ್ಮ ದೇಶನ ಹೆಂಗೆ ಇಂಪ್ರೂವ್ ಮಾಡೋದು ಹೇಳಿ ನೀವೇ. ಎಲ್ಲ ಇಂಥವ್ರೆ ಬಾಯಿ ಬಿಟ್ಟರೆ ಹೊಲಸು, ಚಿಕ್ಕ ಮಕ್ಕಳು ನೋಡ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇರಲ್ಲ ಅವನು. ಸಂಜಯ್ ಯತಿಷ್ಟ್ ಅನ್ನೋ ಒಬ್ಬ ಸಾಮಾಜಿಕ ಜಾಲತಾಣದ ರೇಪಿಸ್ಟ್ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕತ್ಕೊಂಡೋಗಿ ಟ್ಯಾಗ್ ಹಾಕಿ ಮಾರ್ತಾನಂತೆ. ಯಾಕೆ ಪೊಲೀಸ್ ಅವನ ಮೇಲೆ ಆ್ಯಕ್ಷನ್ ಇನ್ನೂ ತಗೊಳ್ಳಲ್ಲ ಅನ್ನೋದಕ್ಕೆ ಉತ್ತರ ಬರುತ್ತೆ ಕರೋನಾ ಆದಮೇಲೆ. ಈ ರೀತಿ ವಾಟ್ಸಪ್ ಮಾಡ್ತಾನವನು, ಅವನು ಸೋಷಿಯಲ್ ಮೀಡಿಯಾದಲ್ಲಿ ಡ್ರಿಂಕ್ಸ್ ತಗೊಂಡು ಸ್ಮೋಕ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ. ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಹಾಳಾಗೋದಿಲ್ವ? ಬಾಯಿ ಬಿಟ್ಟರೆ ಹೊಲಸು, ಕೆಟ್ಟ ಕೆಟ್ಟ ಅಸಭ್ಯ ಭಾಷೆ. ಅವನು ಪರ್ಸ್ನಲ್ಗೆ ಹೋಗಲ್ಲ, ಆದರೆ ಅವನು ಅಹೋರಾತ್ರನ ಪರ್ಸ್ನಲ್ಗೆ ಬಂದಿದ್ದಾನೆ.
ಅವನು ಎಷ್ಟು ಹೆಣ್ಣು ನಿಂದನೆ ಮಾಡಿದಾನೆ ಅಹೋರಾತ್ರಿಗೆ ಅಂದರೆ ಅವನ ಮನೆ ಹೆಣ್ಣುಗಳನ್ನು ಅಷ್ಟೇ ಗೌರವಿಸಿದಾನೆ ಅಹೋರಾತ್ರ. ಆದರೆ ಅವನು ಮಾತ್ರ ಕರ್ನಾಟಕದ ನಂಬರ್ ಒನ್ ಶೆಂಡ ಅವನು ಸಂಜಯ್ ಯತಿಷ್ಠ್ ಅಂತ. ಅವನು ಕ್ರೈಮ್ ಲಿಸ್ಟಲ್ಲಿದ್ದಾನೆ. ಚಿಕ್ಕ ವಯಸ್ಸಿಂದ ಕ್ರೈಮ್ ಮಾಡ್ಕೊಂಬಂದಿದ್ದೀನಿ, ಅದು ಪೊಲೀಸ್ ಫೈಲ್ಸಲ್ಲಿರುತ್ತೆ. ಇಂಥವರೆಲ್ಲರನ್ನ ಎದುರಿಸ್ಕೊಂಡು ಈ ಹೋರಾಟ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚು ಅನ್ನಿಸ್ತಾ ಇದೆ. ಅದಕ್ಕೆ ಇದನ್ನು ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇಟ್ಟಿದ್ದು. ನಮ್ಮಿಂದ ನಮ್ಮನ್ನೇ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆಗೋಗಿದೆ. ದೇವರಿದ್ದಾರೆ, ಇದೊಂದು ಚಾಲೆಂಜಿಂಗ್ ಗೇಮ್ ಆಗಿದೆ. ಏನು ಥ್ರೆಟ್ ಮಾಡ್ತಾನೆ ಅವನು, ಚತುರವರ್ತಿ ಚಂದ್ರಸೂಡ ಅಬ್ಬಬ್ಬ, ಇಂಥ ಥ್ರೆಟ್ಗಳಿಗೆಲ್ಲ ಎದುರ್ತಾನೇನೋ. ಒಂದೂವರೆ ವರ್ಷದಿಂದ ಹೋರಾಡ್ಕೊಂಬಂದಿದ್ದಾನೆ ಶಂಡಚೂಡ. ನಿನ್ನೆ ಥ್ರೆಟ್ ಮಾಡ್ತಾನೆ ನಮ್ಮ ಮನೆಯಲ್ಲಿ, ವಿಶ್ವದ ಉತ್ತಮ ದರ್ಜೆಯ ಲಾಯರ್ಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ತೀನಿ ಅಂತ ಅವನು ಯಾವ ಲೋಕದಲ್ಲಿದ್ದಾರೆ, ಮಹಾರಾಜರ ಥರ ಆರ್ಡರ್ ಮಾಡ್ತಾನೆ. ಆ ಲಾಯರ್ಗಳು ವಿಶ್ವದ ಉತ್ತಮ ದರ್ಜೆಯಾದರೆ ನಿನ್ನ ಮನೆಗೆ ಬಂದು ಕೂತ್ಕೋತಾರ? ಮತ್ತು ಫೋಟೋ ಹಾಕ್ಕೊಂಡಿದ್ದಾನೆ ಒಬ್ಬ ಲಾಯರು, ಒಬ್ಬ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘದವನು. ಮೂರು ಜನ ಕೂತ್ಕೊಂಡು ದೂರ ದೂರ ಕೂತ್ಕೊಂಡು ಫೋಟೋ ಹಾಕಿ ಇದೇ ಮೀಟಿಂಗ್ ಅಂತ ಹೇಳಿದ್ದಾನೆ. ಹೆಣ್ಣ ನಿಂದನೆ ಮಾಡಿದ ದಿನಾನೇ ನಿನ್ನ ಶಂಡನಾದೆ ಚಕ್ರವರ್ತಿ ಶಂಡಶೂಡ. ಪತ್ರಕರ್ತನನ್ನು ಅನುಮಾನಿಸ್ತಾನ ಅವನು. ಅವನು ಯಾವ ಸೀಮೆ ಪತ್ರಕರ್ತ? ಇಂಥವ್ರನ್ನೆಲ್ಲ ಚೇಲಾಗಳಾಗಿ ಇಟ್ಕೊಂಡಿದ್ದಾನೆ ಆ ಕಿಚ್ಚ ಸುದೀಪ. ಅದಕ್ಕೆ ಅವನು ಗುಣಿಗೆ ಬೀಳ್ತಾ ಇರೋದು. ತನ್ನ ಮೇಲೆ ಬಂದ ಅಪಾದನೆಗೆ ಕೃಷ್ಣ ಶಮಂತಕ ಮಣಿಯನ್ನು ವಾಪಸ್ ತಂದುಕೊಟ್ಟನಂತೆ. ತುಂಬ ಜನ ಆ್ಯಕ್ಟ್ರೆಸ್ಸು ಹೌದಾ ಇದು ತಪ್ಪ ಅಂತೇಳಿ ಪೆಪ್ಸಿ ಕೋಕೋ ಕೋಲನೇ ಬಿಟ್ರಂತೆ. ಹೀರೋಯಿನ್ನುಗಳು ಕೋಟ್ಯಾಂತರ ರೂಪಾಯಿ ಕೊಟ್ಟರು ಈ ಫೇಸ್ ಕ್ರೀಮಿಂದ ನಮಗೆ ಹಾನಿ ಆಗ್ಬೋದು ಅಂತ ಹೇಳಿ ಮಾಡಲಿಲ್ವಂತೆ. ನಿನ್ನ ತಪ್ಪನ್ನು ನೀನು ತಿದ್ದುಕೊಳ್ಳದೆ ಹೆಣ್ಣು ಮಕ್ಕಳ ತಂಟೆಗೆ ಬರ್ತೀಯನ? ಅಷ್ಟು ಹದ್ದು ಮೀರಿ ಹೋಗಿದೆಯೇನೋ ನೀನು. ಎಲ್ಲ ಹೇಳಿದೆಯಾ ನೀನು? ನೀನು ಮಾಡು ಅಂತಲೇ ಹೇಳಿಲ್ವಲ್ಲ, ಅವ್ರಿಗೆ ನಿಲ್ಲಿಸು ಅಂತ ಹೇಳೋ ಯೋಗ್ಯತೆ ಇದೆಯೇನೋ? ನಿನ್ನ ಹೆಸರಲ್ಲಿ ಅಭಿಮಾನ ಸಂಘ ನಡೀತಾ ಇದೆ, ಇದರ ಪರಿಣಾಮ ಕೋರ್ಟಲ್ಲಿ ಏನೋ ಉತ್ತರ ಕೊಡ್ತೀಯ ನೀನು? ನೀನು ಯಾಕೆ ಬುದ್ಧಿ ಹೇಳಲಿಲ್ಲ ಸಾರ್ವಜನಿಕವಾಗಿ ಬಂದು ಅಂತ ಏನಾದರೂ ಆ ಹಿರಿಯ ವ್ಯಕ್ತಿ ಕೇಳಿದ್ರೆ ಏನೋ ಉತ್ತರ ಇದೆ ನಿನ್ನ ಹತ್ರ? ತಲೆ ತಗ್ಗಿಸ್ಕೋಬೇಕು ಬೆಬ್ಬೆ ಬೆಬ್ಬೆಬ್ಬೆ. ಅವ್ರ ಹತ್ರ ಅಂತೂ ಎಲ್ಲದಕ್ಕೂ ಸಿದ್ಧ. ಸತ್ಯದೊಡನೆ ನಿಂತ್ಕೊಂಡು ಬಿಟ್ಟಿದ್ದೀನಿ. ಇನ್ನಾಯಿತು, ಅಕ್ಕ ಮಹಾದೇವಿಯ ಅನುಯಾಯಿ ಅಂದರೆ ಅದಕ್ಕೂ ಅದಕ್ಕೂ ಬರೀತಾನೆ ಅಲ್ಲಮ ಪ್ರಭುಗಳ ಹತ್ರ. ಅಕ್ಕ ಮಹಾದೇವಿಯ ಹುಟ್ಟಿನ ಸ್ಥಳದಿಂದ ಅಲ್ಲಮ ಪ್ರಭುಗಳ ಒಂದು ಸ್ಮಾರಕ ಸ್ಥಳ ಇದೆ ಬಳ್ಳಿಗಾವಿ, ಅಲ್ಲಿವರೆಗೂ ನಾವು ಕಿತ್ತಡಿಗಳನ್ನು ನಡ್ಕೊಂಡೋಗಿದ್ರೆ ಅದ್ರ ಬಗ್ಗೆ ಮಾತಾಡ್ತಾನಂತ ಅವನು ಶಂಡಚೂಡ. ಏನಕ್ಕೋ ಅವ್ರ ಹತ್ರ ಅವರೇನೋ ಹೊಡೆಯೋಕೆ ಬಂದಿದ್ರು ಕಿಚ್ಚಾಸುದೀನಿಪ್ಪನ ಅಭಿಮಾನಿಗಳು ನಿನಗೆ. ನಿನ್ನ ಮನೇಲಿ ಯಾಕೆ 15 ಜನ ಹುಡುಗರಿದ್ರು? ಏಯ್, ಅಹೋರ ಹತ್ರ ಬೆಂಗಳೂರಿಗೆ ಕಾಲು ಇಟ್ಟಾಗ್ಲಿಂದ ಬೆಂಗಳೂರಿಂದ ಕಾಲು ಕೀಳೋವರೆಗೂ ಆ ಏರ್ಪೋರ್ಟ್ಗೆ ಹೋಗೋವರೆಗೂ ತಪ್ಪಿಸ್ಕೊಂಡು ಓಡಾಡಬೇಕಾಗತ್ತೆ. ಜನಗಳ ಹತ್ರ ಅಷ್ಟು ಪ್ರೀತಿ ಕೊಡ್ತಾ ಇದಾರೆ ಕರ್ನಾಟಕದವರು. ಏಯ್, ರಾತ್ರಿ ನಾವೆಲ್ಲ ನೆಲದ ಮೇಲೆ ಮಲಗ್ತೀವಿ, ಒಂದು ರೂಮಲ್ಲಿ 20 ಜನ ಮಲಗ್ತೀವಿ. 40 ಜನನೂ ಇರ್ತಾ ಇದ್ರು ಡಾಕ್ಟರ್ ಕ್ಲಿನಿಕಲ್ಲಿ. ನಿನ್ನ ಕಿಚ್ಚಾಸುದೀಪ್ ಅಭಿಮಾನಿಗಳು ಹೊಡೆಯೋಕೆ ಹೋದರೆ ಪೇಷಂಟ್ಸ್ ಏನಕ್ಕಿದ್ರು ಅಂತ ಕೇಳ್ತೀಯನ್ನು ನೀನು? ಸತತವಾಗಿ ರಾತ್ರಿ ಹಗಲು ಜನ ಇರ್ತಾರೆ ಅಹೋರಾತ್ರನ ಹತ್ರ. ಅದು ಪ್ರೀತಿ, ಕನ್ನಡದವರ ಪ್ರೀತಿ. ಇಂಥವೆಲ್ಲ ಮಾತಾಡ್ತೀಯನ ನೀನು? ನಾಚಿಕೆಗೆಟ್ಟ ಶಂಡ ಚೂಡ ಯಾವನ ನೀನು? ಧನ್ಯವಾದ ಅಹೋರಾತ್ರ.